ವ್ಯಾಖ್ಯಾನಿ ಪುಸ್ತಕ ಶಂಕಚಕ್ರೆ ವಿಪ್ರಧೀನ ಸ್ಫಟಿಕಚರೆ ಶ್ರೀರಮೃತ ವಿಷಯಂ ಶಿಪ್ರಾವೇನಾಮಾನಸೆ ವಾಗಧೀಶ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ನಿಮಗ ನಮಸ್ವಾಮಿ ಕಾಮಪ್ರಿಯತಮನ ನಮಸ್ತುಭ್ಯಂ ಭೀಮ ಪ್ರಬಲ ನಮ ಕೃಷ್ಣಿಷ್ಠ ಭಗವನ್ ಮಹ ಶ್ರೀನಂದಪ್ರದೇಶ ಸುದುಶನ್ನೋ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರು ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಯಂ ಯುಗ್ಮಾತಿಮೀಶಂ ವಂದೇ ಭಕ್ತಂ ಪರಾಸ್ವಸಿದ್ಧ ವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ಗತೋ ಹರುಮಧೀರೇ ಮಹಾಭಾರತದ ಚಿಂತನೆಗಳು ನನಗೆ ಶ್ರೀಕೃಷ್ಣನ ವೈಭವದ ರೂಪದ ಬಗ್ಗೆ ಕೃಷ್ಣನೇ ಹೇಳಿಕೊಂಡ ಅರ್ಥ ನನಗೆ ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತಮೂರ್ತಿನ ಮಸ್ತಾನಿ ಸರ್ವಭೂತಾನಿ ನಜಾಹಂತೇಶ್ವರವಸ್ಥಿನ ಇಲ್ಲಿ ಎರಡು ರೀತಿಯ ಚಿಂತನೆಯನ್ನವ ಸೂಕ್ಷ್ಮವಾಗಿ ಕೊಟ್ಟಿದ್ದಾನೆ. ಒಂದು ಮಯಾ ತತಮಿದಂ ಸರ್ವಂ ಅನ್ನುವ ಮೂಲಕ ಹೇಗೆ ಅಂತ ಹೇಳಲಿದ್ದು, ಇವನ್ನೆಲ್ಲವನ್ನು ನಾನು ವ್ಯಾಪಿಸಿದ್ದೇನೆ ಭಾಷಿಕೊಂಡಿದ್ದೇನೆ ಅಂತ ತೋರಿಸಿಕೊಟ್ಟಿದ್ದಾನೆ. ಬ್ರಹ್ಮ ತತತಮಂ ಅವಶ್ಯತ್ ಅನ್ನುವ ಹಾಗೆ ಎಲ್ಲೆಂದರಲ್ಲಿ ದೇವರು, ಅಷ್ಟು ಭಗವಂತನಲ್ಲದ ನಾವು ಉತ್ತರ ಭಾರತಕ್ಕೆ ಎತ್ತರಕ್ಕೆ ತೆರಳಿದರೆ ಎಲ್ಲಿ ನೋಡಿದರಲ್ಲಿ ಗಂಗೆ ಕಾಣೋದಿಲ್ಲೇನು, ಹಾಗೆ ನಮ್ಮೊಟ್ಟಿಗೆ ಅರಿದು ಬಂದ ಹಾಗೆ ಅವಳೊಟ್ಟಿಗೆ ನಾವು ತೆರಳಿದ ಹಾಗೆ ಭಾಸ ಆಗ್ತದೆ ಹೇಳುವ ಹಾಗೆ. ಅದರಂತೆ ಮಯಾ ತತಮಿದಂ ಸರ್ವಂ ಅಂದ, ಮತ್ತೆ ಜಗತ್ ಮಯ ಅವ್ಯಕ್ತಮೂರ್ತಿನ ತತಂ. ಈ ಜಗತ್ ಮೊದಲು ಸರ್ವಂ ಹೇಳುವಾಗ ಎಲ್ಲೆಂದರಲ್ಲಿ ಎಲ್ಲವನ್ನು ನಾನು, ಸರ್ವಂ ಅಂದ್ರೆ ಎಲ್ಲವನ್ನು ಅಂತ, ಎಲ್ಲವನ್ನು ನಾನು ವ್ಯಾಪಿಸಿದ್ದೇನೆ ಅಂತ ಹೇಳಿದ ಹೇಗೆ ಅಂತ ಹೇಳಲಿಲ್ಲ. ಅಲ್ಲಿ ಎರಡನೇ ಮಾತಿನಲ್ಲಿ ಹೇಳುತ್ತಾನೆ ಜಗತ್ ಅವ್ಯಕ್ತಮೂರ್ತಿನ ಮಯ ತತಂ. ಸರ್ವಂ ಎನ್ನುವಲ್ಲಿ ನೀವು ವಸ್ತುಜಾತವನ್ನು ಅಥವಾ ಜೀವಜಾತವನ್ನು ಅಥವಾ ಎಲ್ಲವನ್ನು ಕಣಾಂಶವನ್ನು ಇಟ್ಟುಕೊಂಡರು ನಡೀತದೆ. ಜಗತ್ತನ್ನುವಲ್ಲಿ ಇಲ್ಲ ಜೀವಜಾತಗಳನ್ನು ಅಥವಾ ಇಲ್ಲಿ ಸಮಗ್ರವಾದ ಬ್ರಹ್ಮಾಂಡವನ್ನು ಅದನ್ನು ಹೇಳಿಕೊಳ್ಳಿಕ್ಕೆ ಬರುತ್ತೆ. ಎರಡೂ ಒಂದೇ ಅಭಿಪ್ರಾಯದಲ್ಲಿ ಮಾಡಿದರೂ ಪರವಾಗಿಲ್ಲ, ವ್ಯಾಪ್ತಿಯಲ್ಲಿ ವ್ಯತ್ಯಾಸ. ಅವ್ಯಕ್ತವಾದ ಮೂರ್ತಿಯಿಂದ ನಾನು ಇದ್ದೇನೆ ಎನ್ನುವುದೊಂದರ್ಥ, ಬಹಳ ಬೃಹದಾಕಾರದಲ್ಲಿ ವ್ಯಕ್ತವಾದ ವ್ಯವಸ್ಥೆಯಲ್ಲಿ ನಾನು ತುಂಬಿದ್ದೇನೆ ಎನ್ನುವುದೊಂದರ್ಥ. ಹೀಗೆ ಅವ್ಯಕ್ತ ಮೂರ್ತಿ ಅನ್ನೋ ನೆಲೆಯಲ್ಲಿ ಈಗ ಸ್ಥಾವರಾಣ ಹಿಮಾಲಯ ಪರ್ವತಾನ ಹಿಮಾಲಯ ಅಂತಾನೆ, ಅದು ಅಶ್ವತ್ಥ ಸರ್ವವೃಕ್ಷಾಣ ಅಂತಾನೆ, ನಾನು ಹಿಮಾಲಯದಲ್ಲಿ ಇದ್ದೇನೆ ಅಂತ. ಹಿಮಾಲಯದಲ್ಲಿ ದೇವರು ಹೇಗಿದ್ದಾನೆ ನಾವು ಯೋಚನೆ ಮಾಡಿಲ್ಲ ಇವತ್ತಿನವರೆಗೆ. ದೇವರು ಹೇಳಿದ ವಿಭೂತಿ ರೂಪ ಅಂದ್ರೆ ನಾವು ಬರ್ಕೊಂಡೆವು, ಪಟ್ಟಿ ಮಾಡಿದೆವು ಎಷ್ಟು ವಿಭೂತಿ ರೂಪ ಆಯಿತು. ಒಬ್ಬರೊಂದು ಹೇಳೇ ಬಿಟ್ರು ಗೀತೆ ಓದಿದವರು ದೇವರಿಗೆ ಇಷ್ಟು ವಿಭೂತಿ ರೂಪಗಳಿವೆ ಅಂದ್ಳು. ಇದಕ್ಕೊಂದು ಒಂದು ಚರ್ಚಿಗೆ ಇಲ್ಲ ಮತ್ತೆ ಕಮ್ಮಿ ಇಲ್ಲ, ಏ ಗೀತೆಯಲ್ಲಿ ಅಷ್ಟೇ ಹೇಳಿದೆ ಅಲ್ಲ, ಗೀತೆಯಲ್ಲಿ ಕೃಷ್ಣನೇ ಹೇಳಿಕೊಂಡ ಪ್ರಾಧಾನ್ಯತಃ ಅಂತ ಹೇಳ್ತಾನೆ. ಮುಖ್ಯವಾಗಿ ಹೇಳುತ್ತೇನೆ ಅಂದ, ಮುಗಿಯಲಿಲ್ಲ ಅಂದ, ನಾತ್ಯಂತ ಅಂತಾನೆ. ನಾವು ವಿಸ್ತಾರವಾಗಿ ಹೇಳುವುದಂದ್ರೆ ಇದಕ್ಕೆ ಕೊನೆ ಇಲ್ಲ, ಎಷ್ಟು ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ ಅಂದ ದೇವರೇ ಹೇಳಿಕೊಂಡ ನನ್ನ ವಿಭೂತಿ ರೂಪ. ಇವರು ಗೀತೆಯಲ್ಲಿ ಲೆಕ್ಕ ಮಾಡಿ ಚೆನ್ನಾಗಿ ನೋಡಿಕೊಂಡು ಇಷ್ಟು ವಿಭೂತಿ ರೂಪಗಳು ಅಂತ ಪಟ್ಟಿಯಾಗಿ ಮತ್ತೆ ಪ್ರಶ್ನೆ ಅಡ್ಮಿಷನ್ ಮಾಡಿದ್ರು ದೇವರಿಗೆ ಎಷ್ಟು ವಿಭೂತಿ ರೂಪಗಳು ಬರಿಬೇಕು ಅವನು ಲೆಕ್ಕ ಮಾಡಿ. ತಪ್ಪು ಬರೆದ್ರೆ ಸೊನ್ನೆ ಮಾರ್ಕ ಅವನಿಗೆ, ಸೊನ್ನೆ ಒಂದು ಹೆಚ್ಚು ಬರಲಿಕ್ಕಿಲ್ಲ. ಪಾಪ ದೇವರಿಗೂ ವಿಭೂತಿ ರೂಪ ಎಷ್ಟು ಹೇಳುವಲ್ಲಿಯೂ ಲೆಕ್ಕ ಇಲ್ಲ ಅವನಿಗೆ. ಗೀತೆಯಲ್ಲಿ ಹೇಳಿದ್ದು ಕೆಲವು, ಅದನ್ನು ಬಿಟ್ಟು ತೊಂದು ಭಾಗವತೇಶ್ವ ಅಂತಾನೆ ಉದ್ಧವನ ಹೇಳುವಾಗ ಕೃಷ್ಣ, ಆಗಲೇ ಅಲ್ಲೇ ಇದ್ದಾನೆ ಕೃಷ್ಣ. ಕೆಲವು ವರ್ಷದ ನಂತರ ಉದ್ಧವನ ಹತ್ರ ಮಾತ್ರ ಯುದ್ಧವನ್ನು ಕೇಳುತ್ತಾನೆ, ನೀನು ವಿಭೂತಿ ಅವನಿಗೆ ಕೇಳಿದ್ದು ಗೊತ್ತಿಲ್ಲ, ಅರ್ಜುನ ಕೇಳಿಕೊಂಡದ್ದು ಗೊತ್ತಿಲ್ಲ. ಬೇರೊಂದು ಸಮಯ ಉದ್ಧವ ಮಾತಾಡ್ತಾ ಮಾತಾಡ್ತಾ ಬ್ರಹ್ಮವಾದದ ಬಗ್ಗೆ ಮಾತಾಡ್ತಾ ಬಂದಾಗ ನಿನ್ನ ರೂಪಗಳ ಬಗ್ಗೆ ಮಾತಾಡೋದ್ರೆ ವಿಭೂತಿಗಳನ್ನು ಹೇಳಿದ ಕೃಷ್ಣ. ಹಾಗೆ ಹೇಳುವಾಗ ನೀನು ಭಾಗವತರಲ್ಲಿ ನೀನು ಅಂದ,
ಇಲ್ಲಿ ಅರ್ಜುನನಿಗೆ ಪಾಂಡವಾನಂ ಧನಂಜಯ ಅಂದಿದ್ದಾನೆ, ಪಾಂಡವರಲ್ಲಿ ನಾನು ನೀನು ಅಂದಿದ್ದಾನೆ. ಉದ್ಧವನಿಯಾಗುವಾಗ ಅದೆಲ್ಲ ಬಂದಿದೆ, ಬರುವಾಗ ಬರುವಂತದ್ದು ಕೆಲವು ಅಲ್ಲಿ ಬಿಟ್ಟು ಹೋದದ್ದು ಬಂದಿದೆ, ಅಲ್ಲಿ ಇಲ್ಲದ್ದು ಇಲ್ಲಿ ಸಿಕ್ಕಿದೆ. ತ್ವಂತು ಭಾಗವತೇಶ್ವಹಂ ಅಂತಾನೆ, ಭಾಗವತರಲ್ಲಿ ನೀನು ಮಹಾರಾಯ ನಾನು ಅಂದ ಅಲ್ಲ. ಹಾಗಾದ್ರೆ ಭಗವಂತನ ವಿಭೂತಿಗಳು ಅಲ್ಲಲ್ಲಿ ಹೇಳಲ್ಪಟ್ಟಿವೆ. ಕೇಳುವವರಿಗೆ ಕೇಳುವ ಹಂತಕ್ಕೆ ಬಂದಾಗ ಅದನ್ನ ಇಷ್ಟೇ ಅಂತ ಲೆಕ್ಕ ಮಾಡ್ಲಿಕ್ಕಿಲ್ಲ, ಲೆಕ್ಕ ಮಾಡಿದರೆ ಕೂಡಿಸಿ ಮುಗಿಯುವುದು ಇಲ್ಲ. ಈಗ ಪುರಾಣಗಳಲ್ಲಿ ಬೇರೆ ಬಂದಿದೆ, ಅಲ್ಲಿ ನಿಲ್ಲಿಲ್ಲ. ಧ್ರುವ ಕಾಣುತ್ತಾನೆ ದೇವರನ್ನು, ಆಗ ಅವನು ಹೇಳುತ್ತಾನೆ ಭಗವಂತ ಎಲ್ಲಿ ಎಲ್ಲಿ ಏನಿದ್ದಾನೆ ಅಂತ. ಅವನಿ ಕಂಡ ವಿಭೂತಿಗಳ ಬಗ್ಗೆ ಮಾತಾಡ್ತಾನೆ ಮತ್ತೆ, ಅದು ಅವನ ವೈಭವ. ಅದು ನಾನು ಇನ್ನು ಅಂತ ಹೇಳಲಿಲ್ಲ, ನಾನು ಬರಬೇಕಷ್ಟೆ. ದೇವರನ್ನು ನೋಡ್ತಾ ಇದ್ದಾನೆ ಹೇಳಿದ್ದೇನೆ, ಮುಗಿಲಿ ನೋಡ್ಲಿ ಪಾಪ. ಹಾಗೆ ಹೇಗೆಲ್ಲ ನೋಡಿದ್ದಾನೆ ಅನ್ನೋದ್ರಲ್ಲಿ ಅದೊಂದು ಮಾತು ಬರುತ್ತೆ. ವೈಭವದ ಚಿಂತನೆಗಳು, ಅವನು ನೋಡಿದ್ರ ವಿಸ್ತಾರವಾದ ಹೇಳಿಕೆ ಇರುವುದು ಸ್ಕಂದ ಪುರಾಣದಲ್ಲಿ. ಅದೆಲ್ಲ ಅಲ್ಪ ಸ್ವಲ್ಪ, ವಿಷ್ಣು ಪುರಾಣದಲ್ಲಿ ಎಲ್ಲ ಒಂದು ದೇವರು ನೋಡಿದ್ದರ ಬಗ್ಗೆ ನೋಡಿದ್ದೇವೆ, ಭಾಗವತ ನೋಡಿದ್ದೇವೆ, ಲಿಂಗ ಪುರಾಣದಲ್ಲಿ ಎಲ್ಲೆಲ್ಲ ದೇವರನ್ನು ನೋಡಿದ್ದಾನೆ ಎಲ್ಲ ನೋಡಿ ಆಗಿದೆ. ಇನ್ನು ಸ್ಕಂದ ಪುರಾಣದಲ್ಲಿ ನೋಡಿದ್ದು ದೇವರು ಮಾತ್ರ ಬಾಕಿ ಆಗಿದೆ, ಅಲ್ಲಿ ವಿಭೂತಿಗಳೆಲ್ಲ ಕಲೆ ಹಾಕಿವೆ. ಹೀಗೆ ಅನೇಕ ಕಡೆಯಲ್ಲಿ ಭಗವಂತನ ರೂಪವೈಭವಗಳು ಬರ್ತಾ ಇವೆ, ಅಲ್ಲಿ ಇಷ್ಟೇ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಹೇಳಿದ್ದು ಅರ್ಥ ಆಗಲಿಲ್ಲ ನನಗೆ. ಹಿಮಾಲಯ ಪರ್ವತದಲ್ಲಿ ಹಿಮಾಲಯದು ನಾನು ಅಂದ, ಹಾಗಾಗಿ ಯಾರು ಹಿಮಾಲಯ? ಪಾರ್ವತಿ ಅಪ್ಪನ ಹಿಮಾಲಯ? ಆ ಪಾರ್ವತಿ ಅಪ್ಪನ ಹಿಮಾಲಯದಲ್ಲಿ ಭಗವಂತ ಕೂತಿದ್ದಾನ? ನೀವೇ ಇಲ್ಲ, ತ್ವಂತು ಭಾಗವತೇಶ್ವ ಅಂದಾಗೆ ಉದ್ಧವ ಇದ್ದಾನಲ್ಲಿ, ಭಗವಾನ ಮಗನಾಗಿ ಬಂದವಲ್ಲಿದ್ದಾನೆ, ಅಥವಾ ಬೃಹಸ್ಪತ್ಯಾಚಾರ ಅವತಾರಾಂಶನಿದ್ದಾನೆ ಉದ್ಧವ, ಅವನಲ್ಲಿ ನಾರಾಯಣ ಇದ್ದಾನೆ ಎನ್ನುವ ಅರ್ಥ. ಅವನೊಂದು ಗುರುವಿನಲ್ಲಿ, ಗುರುವಿನ ರೂಪದಲ್ಲಿ ಭಗವಂತ ವಿಭೂತಿ ರೂಪದಲ್ಲಿ ರುದ್ರನೊಳಗಿರುವ ಹಾಗೆ, ಬ್ರಹ್ಮನೊಳಗಿರುವ ಹಾಗೆ. ಆಚಾರ್ಯರು ಹಿಮಾಲಯ ಶಬ್ದಕ್ಕೆ ಬಂದಾಗ ಬಹಳ ಚಂದ ಬರೀತಾರ. ಮಾ ಅಂದ್ರೆ ಲಕ್ಷ್ಮಿ ಅಲ್ವ ಅಂತ, ಹೌದಲ್ಲ, ಮಾಹಿ ಅಂದ್ರೆ ಹಿಮಾಲಯ ಲಕ್ಷ್ಮಿ, ಅವಳಲ್ಲಿ ನೆಲೆ ನಿಂತಿದ್ದೇನೆ. ಹೀಗೆಲ್ಲ ಅನೇಕ ಅರ್ಥಗಳನ್ನು ಕೊಡ್ತಾರೆ. ಹೀಗೆ ಅರ್ಥ ಮಾಡ್ಲಿಕ್ಕೆ ಹೇಗಿರುತ್ತೆ ಅಂತ ಭಗವಂತನ ಕಾಣುವಾಗ. ಅದು ಒಂದು ಪ್ರಕೃತಿಯ ಸಂಪತ್ತು, ಅದು ಒಂದು ಭಗವಂತೋ ಒಂದು ವೈಭವವಾದ ನಿಧಿಯೇ. ಹಾಗಾಗಿ ಎಲ್ಲಿ ಲಕ್ಷ್ಮಿಯ ಆವೇಶಗಳನ್ನು ಆವಾಸಗಳನ್ನು ನೋಡಿಕೊಂಡ ಹೇಗೆ ಇರುತ್ತದೆ. ಹಾಗೆ ಭಗವಂತ ಎಲ್ಲಿಯೋ ವಿಭೂತಿ ಹೇಳುವಲ್ಲಿ ಏನೋ ಒಂದು ವಿಶೇಷಾಂಶವನ್ನು ಗುರುತಿಸಿದ್ದಾನೆ. ಗುಣವಂತಿಕೆಯಲ್ಲೂ ಕಾಣುತ್ತೆ ಆ ನೆಲೆಯಲ್ಲಿ. ಅರ್ಥ ಚಿಂತನೆ ಮಾಡಿದ ಮಧ್ವಾಚಾರ್ಯರು ಮಾತ್ರ ಹೀಗೊಂದು ಮಾಡ್ಲಿಕ್ಕೆ ಬರುತ್ತಲ್ಲ, ಹೀಗೊಂದು ಇಂತೇ ಇಲ್ಲ ಅಂತ. ಐದಾವತ ಅಂದ್ರು, ಐದಾದ್ರೆ ಎಂದು ಇದಾದ್ರೆ ಲಕ್ಷ್ಮಿ ಹೇಗಾಗುತ್ತೆ, ಈ ಎಲ್ಲ ಅರ್ಥ ಕೊಟ್ಟರು ಆಚಾರ್ಯ. ಇರಾಮ ಅನ್ನ ಐರಾವತ ಎಲ್ಲ ಲಕ್ಷ್ಮಿ ಚಿಂತನೆ ಇಲ್ಲ, ಐರಾವತ ಶಬ್ದ ಆ ನೆಲೆಯಲ್ಲಿ ಐರಾವತ ಅಂತ ಹೇಳುವಾಗ ಬಹಳ ಅದ್ಭುತವಾದಂತಹ ಸಂಗತಿಗಳು ವಿಭೂತಿ. ಅದನ್ನ ಅವ್ಯಕ್ತ ಮೂರ್ತಿನ ಅಂದ್ರೆ ಭಗವಂತನ ಮೂರ್ತಿಯು ಅವ್ಯಕ್ತ, ಭಗವಂತನ ಮೂರ್ತಿತನವೂ ಅವ್ಯಕ್ತ. ಯಾಕಾಯ್ತು, ಏನಾಯ್ತು, ವಿಭೂತಿ ಹೇಗೆ ಬಂತು? ಅದು ಬಹಳ ಸುಂದರವಾಗಿ ಎರಡೆರಡು ರೀತಿಯಿಂದ ಭಗವಂತ ತನ್ನ ಚಿಂತನೆಯನ್ನು ಹೇಳುವಾಗಿಯೂ ಅವ್ಯಕ್ತವಾಗಿ ಹೇಳಿದ್ದಾನೆ. ಆದ್ರೆ ನಮಸ್ತಾನೆ ಸರ್ವಭೂತಾನಿ ಎಂದು ಒಂದು ಕಡೆಯಲ್ಲಿ ಹೇಳಿದ. ಸರ್ವವ್ಯಾಪ್ತವಾದ ಮೊದಲಿನ ಶಬ್ದ ಮಯಾತದ ವಿಧಂ ಸರ್ವಂ ಅನ್ನುವಾಗ ನೋಡಿಕೊಂಡಾಗ ಮಸ್ತಾನಿ ಸರ್ವಭೂತಾನಿ ಎನ್ನುವುದು ಸರಿಯೇ, ಎಲ್ಲ ನನ್ನೊಳಗೆ ಸೇರಿಬಿಟ್ಟಿವೆ, ಎಲ್ಲ ನನ್ನೊಳಗೆ ನೆಲೆ ನಿಂತಿವೆ ಅಂತ. ಎಲ್ಲದರಲ್ಲಿಯೂ ನಾನಿದ್ದೇನೆ ಅಂದಾಗ ಜಗತ್ ಅವ್ಯಕ್ತ ಮೂರ್ತಿನ ಅಂತ, ಅವ್ಯಕ್ತವಾದ ಅತ್ಯಂತ ಸೂಕ್ಷ್ಮವಾದ ಒಳಗೆ ಹೊಕ್ಕ ಒಂದು ರೂಪ ಭಗವಂತನ ಚಿನ್ಮಯವಾದ ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಅನ್ನೋದರಲ್ಲಿ ಶಿಖಾಮತ್ಯೆ ಪರಮಾತ್ಮ ವ್ಯವಸ್ಥಿತ ಅನ್ನುವಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಹೃದಯ ಭಾಗದಲ್ಲಿ ಭಗವಂತ ಮತ್ತೆ ಜ್ಯೋತಿ ಸ್ವರೂಪನಾಗಿದ್ದಾನೆ. ಜ್ಯೋತಿಷ ಕಾಣುವುದಿಲ್ಲ ಅವ್ಯಕ್ತ. ಅದು ಅವ್ಯಕ್ತ ಮೂರ್ತಿನ ಜಗತ್ ತದಂ ಇದಂ, ಇದಂ ಅಂದ್ರೆ ಇದು ನಿರ್ದಿಷ್ಟವಾದದ್ದು, ನಿರ್ದೇಶನಕ್ಕೆ ಯೋಗ್ಯವಾದದ್ದು, ಬಿಂಬ ರೂಪವಾಗಿರುವಂತದ್ದು ಪ್ರತಿಯೊಂದು ವಸ್ತುವಿಗೂ. ಹಾಗನ್ನುವಾಗ ನಜಾಹಂ ದೇಶ ಅವಸ್ಥಿತ ಅನ್ನ, ನಾನು ಅಲ್ಲಿ ಏನು ಸೇರಿಕೊಂಡವನಲ್ಲಿ ಈ ದೇಹದಲ್ಲಿ ದೇವರು ಇದ್ದಾನೆ ಕೇಳಿದ್ರೆ ಇದ್ದಾನೆ, ಈ ದೇಹದಲ್ಲಿ ದೇವರಿದ್ದಾನೆ ಕೇಳಿದ್ರೆ ಇಲ್ಲ. ತಟ್ಟಿರಾಯನನ್ನು ನೋಡಿಕೊಂಡು ಇದರೊಳಗೆ ಯಾರು ಕೇಳಿದ್ರೆ, ಯಾವನೊಬ್ಬನನ್ನು ನಾವು ಹೇಳ್ತೇವೆ ರೂಪನನ್ನು, ಯಾವನೊಬ್ಬನ ಎದುರು ಹೇಳ್ತೇವೆ ಶಂಕರಪ್ಪ ಅಂತ, ಮತ್ತೆ ಅವನಲ್ಲಿ ಹೇಳಿದ್ರೆ ಶಂಕರಪ್ಪ ನೀನ ಕೇಳಿದ್ರೆ, ಏ ನಾನಲ್ಲಿ ಇಲ್ಲಪ್ಪ ಶಂಕರಪ್ಪ ಅಂತ, ಮತ್ತೆ ಯಾರು? ಹಾಗೆ ತಟ್ಟಿರಾಯನೊಳಗೆ ಇದ್ದಾನೆ ಶಂಕರಪ್ಪ, ಆದ್ರೆ ತಟ್ಟಿರಾಯನೊಳಗೆ ಇಲ್ಲ ಶಂಕರಪ್ಪ. ಹೇಗೆ? ಅದು ಅವನಲ್ಲ, ಅದು ಕೂಡ ನನಗೆ ಸುಮ್ಮನೆ ಆಟಕ್ಕೆ. ಅದು ಹಾಗೆ ದೇವರು ನಮ್ಮೊಳಗೆ ಇದ್ದಾನೆ, ಮತ್ತೆ ದೇವರು ನಮ್ಮೊಳಗೆ ಇಲ್ಲ. ಇದು ದೇವರ ಮನೆ ಅಲ್ಲ, ಇದು ದೇವರ ಕೋಣೆ ಅಲ್ಲ, ಇದು ದೇವರ ಗೃಹ ಅಲ್ಲ, ಇದು ದೇವರ ತಟ್ಟಿರಾಯ ಅಲ್ಲ. ಇದು ಅಂತ ಇದ್ದಾನೆ ಇಲ್ಲ ಯಾಕೆಂದ್ರೆ ಈ ಇರುವಂತ ವ್ಯವಸ್ಥೆಗೆ ಅವನು ಬೇಕಾಗಿ ಇಲ್ಲ. ಶಂಕರಪ್ಪನಿಗೆ ತಟ್ಟಿರಾಯ ಇಲ್ಲದೂ ಇರ್ಲಿಕ್ಕೆ ಬರ್ತದೆ, ಹಾಗೆ ಭಗವಂತನಿಗೆ ಇದೆ ಇಲ್ಲದಿದ್ದು ಇರ್ಲಿಕ್ಕೆ ಬರ್ತದೆ. ಇದು ನಮಗಾಗಿ ದೇವರ ಒಳಗಿರು, ತಟ್ಟಿರಾಯನ ಒಳಗೆ ಶಂಕರಪ್ಪ ಇರುವುದು ಯಾಕೆ? ತಟ್ಟಿರಾಯನಿಗಾಗಿ, ಇಲ್ಲ ಅದಕ್ಕೆ ಬೆಲೆ ಇಲ್ಲ, ಅದು ಎದುರು ಆಡುವುದಿಲ್ಲ, ಕೆಲಸ ಮಾಡುವುದಿಲ್ಲ,
ಅದಕ್ಕೆ ಕಿಮ್ಮತ್ತಿಲ್ಲ, ಬೆಲೆ ಬಾಡುವುದಿಲ್ಲ. ಅದು ಅವನೊಳಗೆ ಶಂಕರಪ್ಪ ಹೋದ್ರೆ ನಟರಾಯನಿಗೆ ಗಮ್ಮತ್ತು, ಕುಣಿತ ಮೆರೆತ ಮಣಿತ ದುಡ್ಡು ಮಾಡುವುದೆಲ್ಲ. ಹಾಗೆ ಈ ದೇಶದೊಳಗೆ ನಾವು ನಟರಾಯಿಂದಾಗಿ ಆ ಭಗವಂತ ಒಳಗೆ ಹೋದ್ನ ಕೆಲಸ ಆಗುತ್ತೆ. ದೇವರಿಗೋಸ್ಕರ ಇದು ಅಲ್ಲ, ಇದು ಗೂಡು ದೇವರಿಗಾಗಿ ಅಲ್ಲ ನಮಗೆ. ಹಾಗೆ ಜೀವನು ಪ್ರತಿಬಿಂಬ ಅಲ್ವಾ, ಸ್ವಯಂ ಬಿಂಬನಿಗೆ ಪ್ರತಿಬಿಂಬ ಯಾಕೆ ಬೇಕು? ಬೇಕಾಗಿಲ್ಲ. ಪ್ರತಿಬಿಂಬದ ಕಥೆ ಏನು? ಪ್ರತಿಬಿಂಬ ಯಾರಾಗಿ? ನಾವಾಗಿ ಪ್ರತಿಬಿಂಬ ನಮಗಾಗಿ ಅಂತ ಭಗವಂತನಿಗಾಗಿ. ಅದು ಭಗವಂತನಿಗೆ ಸಾವಿರಾರು ಪ್ರತಿಬಿಂಬಗಳನ್ನು ಗೋಡೆಯಲ್ಲಿಯೋ ಕಂಬದಲ್ಲಿಯೋ ನೋಡಿ ಖುಷಿ ಪಡುವಂಥದ್ದು ಏನೂ ಇಲ್ಲ. ಯಾಕೆ ಅಂದರೆ ಅವನು ಬೇಕಾದಾಗ ಬೇಕಾದಷ್ಟು ರೂಪವನ್ನೇ ತಡೀತಾನೆ. ಬಹುಶ್ಯಾಂ ಪ್ರಜಾಯೇತಿ ಸತಬೋಧಪ್ಯದ ಅಂತ ಅವನಿಗೆ ಇಷ್ಟ ಬಂತು ಅಂದ ತಕ್ಷಣ ಎಷ್ಟು ಬೇಕಾದ್ರೂ ಆಗ್ತಾನ, ಹೇಗೆ ಬೇಕು ಆಗ್ತಾನೆ. ತೋಳಾಗ್ಬೇಕು ಖಂಡಿತ ತೋಳಾಗ್ತಾನ, ಏನಾಗ್ಲಿ ಕೇಳಿ ಅಂತ ಭಗವಂತನಿಗೆ. ಅವನೇ ಒಂದು ರೂಪವನ್ನೇ ಸೃಷ್ಟಿ, ಹೊಸ ರೂಪವನ್ನು ಸೃಷ್ಟಿ ಮಾಡಿ ಹೊಸದಾಗ್ತಾನೆ ಅಂತ ಭಗವಂತನಿಗೆ ಎಷ್ಟು ಆಗ್ಲಿಕ್ಕೆ ಬರುತ್ತೆ. ಅನಂತ ರೂಪಗಳನ್ನು ತಳೆಯುವ ಸಾಮರ್ಥ್ಯ ಇದೆ, ಅನಂತ ಆಕೃತಿಯಲ್ಲಿ ಬರುವ ಯೋಗ್ಯತೆ ಇದೆ. ಅದರಿಂದ ಭಗವಂತನಿಗಾಗಿ ಜೀವನು ಬೇಡ, ದೇಹವೂ ಬೇಡ. ಅದನ್ನ ನಚಾಹಂ ತೇ ಶ್ವಸ್ಥಿತ ಅಂದ ಅವೇತಮೂರ್ತಿ ಚಿಂತನೆ ಮಾಡುವಾಗ ಭಗವಂತನ ಈ ಎರಡು ವಾಕ್ಯಗಳಿಗೆ ಎರಡು ಉತ್ತರಗಳು. ಅದು ಶ್ಲೋಕ ಓದಿದಾಗ ಮಾತ್ರ ಅರ್ಥ ಆಗುವಂಥದ್ದು. ಮಯ ತತವಿದಂ ಸರ್ವಂ, ಆನಂತರ ಮಯ ತತವಿದಂ ಜಗತ್. ಮೊದಲನೇಕ್ಕೆ ಬೇಕಾದ್ರೆ ವ್ಯಕ್ತ, ಇದಕ್ಕೆ ಅವ್ಯಕ್ತ, ಏನ ಅರ್ಥ ಬೇಕಾ? ಇಲ್ಲ, ಅವ್ಯಕ್ತ ಮೂರ್ತಿನ ಎರಡಕ್ಕೂ ಅನ್ವಯ ಮಾಡಿ, ಒಂದಕ್ಕೆ ಹೇಳಲೇ ಇಲ್ಲ ಅಂತ ಬೇಕಾ ಅರ್ಥ ಮಾಡಿ. ಅದಕ್ಕೋಸ್ಕರ ವ್ಯಕ್ತವಾದ ದೇಹದಲ್ಲಿ ಎಲ್ಲವೂ ಆಶ್ರಯವನ್ನು ಪಡೆದಿದೆ. ನನ್ನ ಅತ್ಯಂತ ಸೂಕ್ಷ್ಮವಾದ ಇರವಿನ ದೇಹಗಳಲ್ಲಿ ಯಾವುದು ನನಗೆ ಬೇಕಾಗಿಲ್ಲ, ಅವರಿಗೋಸ್ಕರ ನಾನಿರ್ತೇನೆ. ಹಾಗಾದರೆ ದೇವರಿಗೆ ದೇಹ ಉಂಟೋ ಇಲ್ಲವೋ? ದೇಹ ಬೇಡ ಎನ್ನುವುದು ನೀವು ಹೇಳಿದ್ವಿ. ದೇವರ ದೇಹ ಯಾವುದು ಹೇಳಿ? ದೇವರಿಗೆ ಒಂದು ದೇಹ ಬೇಡ, ದೇವರಿಗೆ ಒಂದು ದೇಹ ಉಂಟು ನಾವು ಹೇಳುವುದಿಲ್ಲ. ಅಂಗ ಪ್ರತ್ಯಂಗ ಒತ್ತ ಲಕ್ಷಯ ಮಹೇ ಅಂತ ಶ್ರುತಿ ಇರ್ತದೆ. ದೇವರಿಗೆ ನೀನೇ ಹೇಳಿದ್ದೀರಿ, ಪುರುಷ ಸೂಕ್ತ ದೇವರನ್ನು ಹೇಳುವ ವೈಭವದ ಸೂಕ್ತ ಸಹಸ್ರ ಶೀರ್ಷ ಪುರುಷ ಶುರು ಮಾಡಿದ್ದೀರಿ. ತಲೆ ಉಂಟು ದೇವರಿಗೆ ಅಂತ ಮೊದಲೇ ಹೇಳ್ತೀರಿ ನೀವು. ಸಾವಿರಾರು ತಲೆಗಳನ್ನು ಸಾವಿರಾರು ಕೆಕ್ಕಾಲುಗಳನ್ನು ಎಲ್ಲ ಹೇಳುವವರು ಉಂಟು ಅಂತ ತಿಳಿಸೋರು ಇಲ್ಲಿ ಹೇಳುವಾಗ ದೇವರಿಗೆ ದೇಹವೇ ಇಲ್ಲ ಬೇಕಾಗಿಲ್ಲ ಅಂದ್ರೆ ಅದಕ್ಕೆ ಆಚಾರ್ಯ ಮಧ್ವರೀಗ ಸಮಗ್ರವಾದ ಕೃಷ್ಣನ ಈ ಮಾತುಗಳಿಗೆಲ್ಲ ಒಂದು ಅರ್ಥ ಒಂದು ರೀತಿಯಿಂದ ಕೊನೆ ಅಂದ್ರೆ ಕಂಕ್ಲೂಷ್ ಪೂರ್ತಿ ಏನಾಯ್ತು. ಇದರಿಂದ ಏನ ಅರ್ಥ ಆಗುತ್ತೆ ಅಂದ್ರೆ ಭಗವಂತನಿಗೆ ದೇಹವೇ ಇಲ್ಲ, ಅದನ್ನು ದೇವರ ಅವ್ಯಕ್ತನಾಗಿ ಕಾಣುವುದೇ ಇಲ್ಲ, ಭಗವಂತನ ಕಾಣಲಿಕ್ಕೆ ಬರುವುದಿಲ್ಲ. ಇದ್ದರೆ ಒಂದೊಮ್ಮೆ ದೇವರು ಅಂದ್ರೆ ಅದು ನಾವೇ ಎಂದು ಮನೆಗೆ ಬರೆಯದ ಹಾಗೆ. ಹೌದು, ಇಷ್ಟದ್ದಲ್ಲ ಆಗುವುದೇ ಇಲ್ಲ. ಆದ್ರೆ ಇಲ್ಲ ಆದ್ರೆ ಮತ್ತೆಂತ ದಯ್ಯ ನಾವೇ ಅಲ್ವಾ ಅಂತ ಹೇಳಿ ಹೋಗುದಲ್ಲ ಮನೆ. ಅದು ಆಗದಂತೆ ಮಾಡಲಿಕ್ಕೋಸ್ಕರ ಭಗವಂತನ ಬಗ್ಗೆ ಇಷ್ಟು ಒತ್ತಟ್ಟಿನ ಅರ್ಥ ಏನು ಅಭಿಪ್ರಾಯ, ಮೊತ್ತ ಭಗವಂತ ಏನು ಹೇಳಿದಾಗ ಆಯ್ತು ಅರ್ಜುನನಿಗೆ ಅನ್ನೋದನ್ನು ಮಧ್ವಾಚಾರ್ಯರು ತನ್ನ ಮಾತಿನಲ್ಲಿ ಕೃಷ್ಣನ ಮಾತು ಹೇಳುತ್ತೆ. ಕೃಷ್ಣನ ಅಭಿಪ್ರಾಯದ ಮಾತು ಇದು. ಇದು ಎಲ್ಲ ಸಮಗ್ರ ಗೀತೆಯ ಅಭಿಪ್ರಾಯ. ಹಾಗಾಗಿ ಆಚಾರ್ಯರು ದೇವರಿಗೆ ದೇಹ ಉಂಟು ಅಂತ ಸಿಗ್ಬಿತ್ತು. ಈಗ ವಿಷಯ ಆಯ್ತು, ನಮಗೆ ದೇಹ ಉಂಟು ಹೇಳಿದ ತಕ್ಷಣ ನಮಗೆ ಭಾರಿ ವಿಷಯ ಆಗುವುದು. ಅದೆಂತ ದೇಹ ಅವನದ್ದು? ಹಾಗಾದ್ರೆ ನಮಗೆ ಏನೋ ಹರಿಬೇಕು, ಕೊನೆಗೆ ಏನೋ ಒಂದು ಸ್ವಲ್ಪ ಸಮಯ ಜಾಸ್ತಿ ಇರಬಹುದು. ಮದ್ದು ಮಾಯ ಎಲ್ಲ ಅವನಿದ್ದನು ಅಂದ್ರೆ ಇವು ಇನ್ನೆಲ್ಲ ಆಗುವುದರಿಂದ ಮದ್ದು ಮತ್ತು ಮಾಯ ಅಂದ್ರೆ ಆಯ್ತು. ಕೆಲವರಿಗೆಲ್ಲ ಗೊತ್ತಿಲ್ಲ, ಮಾತಲ್ಲಿ ಬಂದು ಹೋಗುತ್ತೆ ಮದ್ದು ಮಾಯ ಎಲ್ಲ ಮಾಡಿ ಆಯ್ತು ಇನ್ನು ವಾಸಿ ಆಗ್ಲಿಲ್ಲ ಕಾಯಿಲೆ ಅಂದ್ರೆ. ಅದೆಂತ ಮದ್ದು ಮಾಡಿದ್ರೆ ಸರಿ, ಮಾಯ ಅಂದ್ರೆ ಮಾಯ ಅಂದ್ರೆ ಮೋಹಿನಿ, ಮೋಹಿನಿ ಆಟ ಎಲ್ಲ ತಗೊಂಡೋಗಿ ಮಾಡುದು ಮಂತ್ರವಾದ ಎಲ್ಲ ಮಾಡ್ತಾರೆ ಅದು ಆಗ್ಲತ್ತು ಮದ್ದು ಮಾಯ ಅಂದ್ರೆ ಮಾಯ ಮೋಹಿನಿ. ಅವಳು ತಂದದ್ದು ಅಮೃತ, ಇವಳು ಕೈಯಾಡಿಸಿದ್ದು ವಿಷ. ಕೈ ವಿಷ ಹೇಳುದು ಅದಕ್ಕೆ ಹೇಳದಲ್ಲ, ಅವತಾರ ಚಿಂತನೆ ಮಾಡಿ. ಹಾಗೆ ಅದ್ಭುತವಾದ ದೇವರ ಬಗ್ಗೆ ಯೋಚನೆ ಮಾಡಿದ್ರು ನಿಮ್ಮ ಹತ್ರ ಹೊಳೆಯುವ ಸಂಗತಿಗಳು ಕೇಳಲ್ಲ. ಹಾಗೆ ಅಂದ್ರೆ ನಮ್ಮ ಆಡು ಭಾಷೆಗಳಲ್ಲಿನ ಬದುಕಿನ ತತ್ವರಗಳು ಹೇಗಿರ್ತಾವೆ ಎನ್ನುವುದರ ಚೌಕಟ್ಟಿದೆ. ಹಾಗೆ ಇಲ್ಲಿ ಭಗವಂತ ಸ್ವಲ್ಪ ಜಾಸ್ತಿ ಬದುಕಿಯ ಮತ್ತು ಮಾಯ ಅವನ ಕೈಯಲ್ಲಿ ಉಂಟಲ್ಲ ಅವನೇ ಆಗ್ತಾನಲ್ಲ ಅಂತ ಹೇಳಿಕೊಂಡು ನನ್ನೊಂದ್ರೆ ಇವನೇ ಆಗುವಾಗ ಕಷಾಯ ಪೂರ್ತಿ ಕುಡಿಬಹುದು ತಮಗೆ ಹೇಳಿದ್ದ ಪೂರ್ತಿ ಅವರ ಭಾಷೆ. ಅದು ಮುಚ್ಚಲು ತೆಗೆದ್ರೆ ಸಾಕು, ಅದರ ಘಾಟಿಗೆ 100 ವರ್ಷ ಜಾಸ್ತಿ ಬದುಕಾರೆ ಮತ್ತೆ ಮುಚ್ಚಿಡುದು. ಮತ್ತೆ 100 ವರ್ಷಕ್ಕೊಮ್ಮೆ ತೆಗೆದನು. ಕೆಲವರನ್ನು ಪೀಠದಲ್ಲಿ ದೇವರೆಲ್ಲ ಆಗಿರ್ತಾರೆ, 15 ವರ್ಷಕ್ಕೊಮ್ಮೆ 20 ವರ್ಷಕ್ಕೊಮ್ಮೆ ತೆರೆಯುದು. ಅದಕ್ಕಿಂತ ಮೊದಲು ತೆರಲಿಕ್ಕಿಲ್ಲ. ಹಾಗೆ ತೆರೆದ್ರೆ ಅವರೊಂದಿಷ್ಟು ಮಂಡೆಗೆ ಮೊಂಡ ಹಾಕಿಬಿಟ್ಟೆ ಮತ್ತೆ ಮತ್ತೆ ಮುಚ್ಚಿಬಿಡುದು. ಹಾಗೆ ಭಗವಂತನ ಕಲಶವನ್ನು ಒಮ್ಮೆ ಘಾಟ್ ನೋಡಿದ್ರೆ ಸಾಕು, 100 ವರ್ಷ ಗ್ಯಾರಂಟಿ ಬದುಕು. ಹಾಗೆ ಬಹಳ ದೀರ್ಘ ಏನಲ್ಲ ಅಂತಾರೆ. ದೇವರ ದೇಹ ಅಂತದ್ದಲ್ಲವೇ ಇರಲ್ಲ ನಮ್ಮ ಹಾಗೆ ಸಂಕೋಚಗೊಳ್ಳುವ ಬೆಳೆದು ನಿಲ್ಲುವ ಏನಾದರೂ ವಿಕಾರಗಳಿಗೆ ಒಳಗೊಳ್ಳುವ. ಗ್ರೀಷ್ಮಕ್ಕೆ ಬಾಳ್ತದೆ, ವಸಂತಕ್ಕೆ ಚಿಗುರುತ್ತದೆ, ಮತ್ತೆ ವರ್ಷಕ್ಕೆ ಹಗುರವಾಗ್ತದೆ, ರಥಕಾಲದಲ್ಲಿ ಗುರು ಆಗ್ತದೆ. ಗುರು ಅಂದ್ರೆ ಭಾರ ತುಂಬಿ ಹೋಗ್ತೀವಿ, ಗುರು ಚಿಗುರು ಎಲ್ಲ ಬಾರಿ ಗೋಚರು. ಒಂದು ದೊಡ್ಡದು ಗುರು ಆಗಿದ್ರೆ ಮತ್ತೊಂದು ನಾವು ಶಿಷ್ಯನಿಗೆ ಚಿಗುರು ಅಂತ ಕರಿತೀವಿ.
ಗುರು ಮತ್ತು ಚಿಗುರು ಪ್ರಯೋಗಗಳು ಬಹಳ ಕಡಿಮೆ. ಹಾಗೆ ಒಂದು ವಸಂತದಲ್ಲಿ ಚಿಗುರು, ಶರತ್ತಿನಲ್ಲಿ ಹೇಮಂತದಲ್ಲಿ ಗುರು ಭಾರ ಆಗ್ತದೆ, ವರ್ಷದಲ್ಲಿ ಬಂದಾಗ ಹಗುರ ಆಗ್ತದೆ ಮಳೆಗೆಲ್ಲ, ಹಾಗೆ ಗ್ರೀಷ್ಮದಲ್ಲಿ ಬಂದಾಗ ಅದು ಬಹಳಷ್ಟು ಗರಮ ಆಗ್ತದೆ ಬಿಸಿ ಬಿಸಿಯಾಗಿ. ಇಂಥ ರೂಪಗಳೆಲ್ಲ ದೇವರದ್ದಲ್ಲ, ದೇವರದ್ದು ಗುಣದೇಹ ಅಂತ ಭಗವಂತ ಅವನೇ ಹೇಳಿಕೊಡ್ತಾನೆ. ನನ್ನದು ನಿಮ್ಮಂತಹ ನಿಶ್ಚೇಷ್ಠಿತವಾದ ಹಗುರವಾದ ಹೆಚ್ಚು ಕಡಿಮೆ ಆಗುವ ದೇಹ ಎಲ್ಲ ಅಲ್ಲ, ಖಾಲಿ ಗುಣಾತ್ಮಕ ದೇಹಗಳು, ಅದು ಅರ್ಥ ಆಗುವುದಿಲ್ಲ. ಚಿನ್ಮಯವಾದ ದೇಹಗಳು ಅಂತ ಹೇಳ್ತದಕ್ಕೆ ಪ್ರಾಕೃತವಾದ ಸಂಬಂಧಪಟ್ಟ ಈ ಧಾತುಗಳಿಗೆ ಸಂಬಂಧಪಟ್ಟ ದೇಹ ಅಲ್ಲ, ರಕ್ತ ಮಾಂಸಾದಿಗಳು ಅಲ್ಲಿ ಇಲ್ಲ, ಎಲ್ಲ ಗುಣಗಳೇ. ಅದೇ ಒಂದು ವಿಚಿತ್ರ, ಅದು ಹೇಗಿರುತ್ತೆ, ಎಷ್ಟು ಗುಣ ಇರುತ್ತೆ, ಲೆಕ್ಕ ಆಗಿದೆ ಅವ್ರು ಹೇಳ್ತಾರೆ. ಒಂದೆರಡು ಗುಣಗಳ ಪ್ರಶ್ನೆ ಅಲ್ಲ, ಸರ್ವ ಗುಣ ಅಂತ. ಗುಣಗಳು ಅಂದ್ರೆ ಒಂದು ದೃಷ್ಟಿಯಿಂದ ಕ್ವಾಲಿಟೀಸ್ ಅಂತ ಅರ್ಥ ಮಾಡಿದ್ರೆ, ಧರ್ಮಗಳು ಅಂತ ಇಷ್ಟೇ ಹೇಳಿದ್ರೆ ಅದ್ರಲ್ಲಿ ಎಲ್ಲ ಬರಬಹುದು. ಸುಖ ಎನ್ನುವುದೊಂದು ಗುಣ ಆದ್ರೆ ದುಃಖ ಎನ್ನುವುದೊಂದು ಗುಣವೇ, ಬೇಕು ಬೇಡ ಮತ್ತೆ ನೋಡುವ. ಕೆಲವರಿಗೆ ದುಃಖ ಅನುಭವಿಸಬೇಕು ಅನ್ನೋ ಹಠ ಇರ್ತದೆ. ಐಷಾರಾಮದ ಬದುಕು ಎಲ್ಲೆಂದರಲ್ಲಿ ಸುಖವೇ ಇದ್ದಾಗ ಅವ್ರು ಬೇಕು ಅಂದ್ರೆ ಮೇಲಿಂದ ಕೆಳಗೆ ಆರದು, ಕೈಕಾಲು ಮುರಿದ್ರೆ ಹೇಗಾಗ್ತದೆ ನೋಡುವ. ಆಸ್ಪತ್ರೆಯಲ್ಲಿ ಮಲಗುವುದೇ ಗೊತ್ತಿಲ್ಲದವ್ರು ಮಲಗಿ ನೋಡುವುದೊಮ್ಮೆ, ಹೆಚ್ಚು ತಿಂದು ನೋಡುವುದು ಹೊಟ್ಟೆ ಬಾಕಾದ್ರೆ ಏನಾಗುತ್ತೆ ಅಂತ. ಹೀಗೆ ನಿರಂತರವಾದ ಸುಖದಲ್ಲಿ ನಿಂತವರಿಗೆ ದುಃಖವನ್ನು ಅನುಭವಿಸಬೇಕು ಅಂತ ಯೋಚನೆ ಬರುತ್ತೆ, ಕೆಟ್ಟದ್ದು ಮಾಡುತ್ತಾರೆ. ಭಯಂಕರ ದೊಡ್ಡ ಶ್ರೀಮಂತರು, ಅವರ ಸ್ಪರ್ಧೆಗಳು ಹೇಗಿರ್ತವೆ ಗೊತ್ತಾ, ಅತ್ಯಂತ ಗಲೀಜು ತುಂಬಾ ಗಟಾರ ಅನಿಸಿಕೊಂಡ ಜಾಗದಲ್ಲಿ ಒಂದಿಷ್ಟು ತಿನ್ನುವ ಕೆಲಸಕ್ಕರೆ, ಅವರಲ್ಲಿ ಕೆಲಸಕ್ಕರೆ ಇಲ್ಲ, ಮಿಠಾಯಿ ಚಾಕ್ಲೇಟ್ಗಳನ್ನೇ ಸೇರು ಪಿಸಾಳು, ಅದನ್ನು ಅವರು ಹೋಗಿ ಹುಡುಕಿ ಎಕ್ಕಿ ತಿನ್ನಬೇಕು. ಅದವರ ಸ್ಪರ್ಧೆಗಳು ಎಲ್ಲ ಅದು ಜಾಸ್ತಿ ಆಯಿತು, ಅಮಲು ಜಾಸ್ತಿ ಆಯಿತು, ದುಡ್ಡು ಜಾಸ್ತಿ ಆಯಿತು, ಸಿರಿವಂತಿಗೆ ಜಾಸ್ತಿ ಆಯಿತು, ಇಂಥ ಬೆಳೆದಿದ್ದ ಚಟಗಳು ಚಿಂತನೆಗಳು, ಇಂಥವರೇ ಆಟ. ಇದವರು ದುಃಖವನ್ನು ಪಡುವ ರೀತಿ ಇದು, ಕಷ್ಟಪಡುವ ಬಗೆ ಹೇಗೆ ಆಗುತ್ತೆ ಅಂತ. ಅಂದ ಒಳ್ಳೆಯ ನಿಷಿದ್ಧವಲ್ಲದ ಸುಖವನ್ನು ಅನುಭವಿಸುವಲ್ಲಿ ಇವರಿಗೆ ಯೋಗ್ಯತೆ ಕಡಿಮೆ ಇರ್ತದೆ. ಹಾಗೆ ಸುಖ ದುಃಖಗಳು ಹತ್ತಿರ ಹತ್ತಿರ ಶೀತೋಷ್ಣಗಳು ಇರುವ ಹಾಗೆ ಅಲ್ಲ. ಅದನ್ನ ಭಗವಂತನಲ್ಲಿ ಒಂದು ಒಳ್ಳೆಯ ಗುಣ ಕ್ವಾಲಿಟಿ, ಅವನಲ್ಲಿರ್ತಕ್ಕ ಧರ್ಮ, ಅದು ನೀವು ಸುಖ ಅಂತ ಒಪ್ಪಿದ್ರೆ ಅದರೊಟ್ಟಿಗೆ ದೋಷವನ್ನು ಒಂದು ಗುಣ, ಆ ಗುಣ ಯಾವುದದು ಅಂತ ಕೇಳಿದ್ರೆ ದುಃಖ ಎನ್ನುವುದು ಅದು ಉಂಟು ಹೇಳಿದ್ರು. ಅದಕ್ಕೆ ಇಲ್ಲೇ ಇರ್ತಾನೆ, ಸತ್ ಸರ್ವ ಗುಣ ದೇಹೋವ, ಎಲ್ಲ ಗುಣಗಳಿವೆ, ಎಲ್ಲ ಗುಣಗಳು ಒಂದಾಗ ದುಃಖವೂ ಒಂದು ಧರ್ಮ, ದುಃಖವೂ ಒಂದು ಕ್ಯಾರಿಟಿ, ಒಂದು ಗುಣ ಆಗ್ತದೆ. ಅಳುವುದು ಒಂದಾಗ್ತದೆ, ಆನಂತರ ಬೆವರು ಸುರಿಸುವುದು ಅಥವಾ ಸೋಮಾರಿತನ, ಇವೆಲ್ಲವನ್ನು ಇಟ್ಕೊಳ್ಬೇಕು ನಾವು. ಅದೆಲ್ಲವೂ ಯಾವುದು ಸಹ ಇಲ್ಲ ದೇವರಲ್ಲಿ, ಸತ್ ಒಳ್ಳೆಯ, ಏನು ತಪ್ಪಿಲ್ಲದ ಬಹಳ ಒಳ್ಳೆಯದಾದ ಮಾತ್ರವೇ ಗುಣಗಳವನಲ್ಲಿ ಕಲಿತೀವಿ ಅಂತಹ ದೇವನ ಸತ್ ಸರ್ವ ಗುಣ. ಅದು ಎಷ್ಟುಂಟಾಗಾದ್ರೆ ಗುಣಗಳು ಅಂದ್ರೆ ಬಲ ಇದೆ, ಸೌಖ್ಯ ಇದೆ, ಆನಂದ ಸೌಂದರ್ಯ ಇದೆ, ಔದಾರ್ಯ ಇದೆ, ಎಲ್ಲ ಚೂರು ಚೂರು ಅಂತ. ಬೆಳಿಗ್ಗೆ ಆದಾಗ ಸೌಖ್ಯ ಇರ್ತದೆ, ರಾತ್ರಿಯಾಗ ಸ್ವಲ್ಪ ಹಗುರ ಆಗ್ತದೆ ಸೌಖ್ಯ, ಹಾಗೆ ಒಳ್ಳೆಯ ಔದಾರ್ಯ ಇರ್ತದೆ ಹತ್ತು ಜನರು ಬಂದಾಗ, ಮತ್ತೆ ಜಾಸ್ತಿ ಜನ ಆದಾಗ ಬಿಗಡಾಯಿಸ್ತದೆ, ಅವರಲ್ಲಿ ಆ ಕಾರುಣ್ಯ ಔದಾರ್ಯ ಅನುಕಂಪೆ ಇದೆಲ್ಲ ಹೋಗ್ತದೆ, ಎಲ್ಲ ಅಹಂಕಾರ ಏರ್ಲಿಕ್ಕೆ ಶುರುವಾಗುತ್ತೆ. ಇದೆಲ್ಲ ಭಗವಂತನಲ್ಲಿ ಆಗಲ್ಲ ಅಂದರೆ ಗುಣಗಳು ಇವೆ ದೇವರಲ್ಲಿ, ಒಳ್ಳೆಯ ಗುಣಗಳೇ ಇವೆ, ಬೆಸ್ಟ್ ಕ್ವಾಲಿಟೀಸ್ ಮಾತ್ರವೇ ಮನೆಗಟ್ಟಿವೆ. ಆದರೆ ಅದು ಪೂರ ಇಲ್ಲ, ಚೂರು ಚೂರು ಇರು, ಎಲ್ಲ ಇದೆ ಅಲ್ಪ ಸ್ವಲ್ಪ. ನಾವು ಊಟ ಮಾಡುವಾಗ ಎಲ್ಲವನ್ನು ಉಂಡ ಹಾಗೆ ಎಲ್ಲವನ್ನು ಉಣುತ್ತೇವೆ, ಆದ್ರೆ ಪೂರ ತಿನ್ನುವುದಿಲ್ಲ, ಪಾತ್ರೆಯಲ್ಲಿ ಮಾಡಿದ್ದೆಲ್ಲ ತಿನ್ನುವುದಿಲ್ಲ, ಎಲ್ಲ ಪಾತ್ರೆಯಲ್ಲಿ ಮಾಡಿದ್ದು ತಿಂತೇವೆ, ಆದ್ರೆ ಪಾತ್ರೆಯಲ್ಲಿ ಇದ್ದ ಎಲ್ಲ ತಿನ್ನುವುದಿಲ್ಲ, ಎರಡು ಹಾಕಿ ಚೂರು ಚೂರು ಅಂತ ಅರ್ಥ. ಹಾಗೆ ಎಲ್ಲ ಗುಣಗಳು ದೇವರಲ್ಲಿ ಕರೆತಿವೆ, ಆದ್ರೆ ಎಲ್ಲವೂ ಚೂರು ಚೂರು ನಿಂತೀವಿ. ಒಬ್ಬ ರಾಜನಲ್ಲಿ ಹೇಳುವಾಗ ನಾವು ಚಂದ ಇದ್ದಾನೆ, ಗಟ್ಟಿಮುಟ್ಟಿದ್ದಾನೆ, ಧೈರ್ಯವಂತನೂ ಹೌದು, ಆದ್ರೆ ಹತ್ತು ಹುಲಿ ಒಟ್ಟು ಬಂದ್ರೆ, ಹತ್ತು ಹುಲಿ ಒಟ್ಟು ಬಂದ್ರೆ ಓಡಲೇಬೇಕು, ಒಂದು ಬಂದಾಗ ಧೈರ್ಯವಂತ, ಮತ್ತೆ ಅದಾಗ ಕುಕ್ಕೇ ಹೇಳಿ ಓಡಲೇಬೇಕು. ಹಾಗೆ ಗುಣಗಳಲ್ಲಿನ ಏರುಪೇರುಗಳು ಅಲ್ಪ ಸ್ವಲ್ಪತೆ ಇದ್ರೆ ಭಗವಂತನಲ್ಲೆಲ್ಲ ಹೇಳ್ತಾರೆ ಸುಪೂರ್ಣ ಸುಪೂರ್ಣ ಸತ್ ಸರ್ವ ಗುಣ ದೇಹೋಹಂ ಸರ್ವದಾ ಪ್ರಭು. ಭಗವಂತ ಹೇಳಿದ, ನಾನು ಒಂದಲ್ಲ ಗುಣಗಳು, ಎಲ್ಲ ಗುಣಗಳಿಂದ, ಕೇವಲ ಒಳ್ಳೆಯ ಗುಣಗಳಿಂದ ಪರಿಪೂರ್ಣನಾಗಿದ್ದೇನೆ. ಒಂದೊಂದು ಗುಣವೂ ಪೂರ್ಣವಾಗಿ, ಇವತ್ತು ಸುಪೂರ್ಣ ಯಾಕೆಂದ್ರೆ ಅದು ತುಂಬಿ ತುಳುಕಿದೆ ಅಂತ ನಾವು ಹೇಳುತ್ತೇವೆ. ನಾನು ಆ ಆನಂದ ತುಂಬಿ ತುಳುಕಿದ ಆನಂದ, ಅದು ಹೇಗೆ ತುಳುಕುವುದು ಅಂದ್ರೆ ಹೆಚ್ಚಾಗಿ ಕೆಳಗೆ ಬಿಡ್ಬೇಕಲ್ಲ, ಅದು ಹೇಳಲಿಕ್ಕೆ ಆಗುವುದಿಲ್ಲ. ಅತ್ಯದ್ಭುತವಾದ ಆನಂದ ಆಯ್ತು ಅಂತೆ, ಹೊಸ ವಿಷಯ ಸಿಕ್ಕಿದಾಗಲೂ, ಹೊಸತು ಕಂಡಾಗಲೂ, ಹೊಸತು ಪಡೆದಾಗಲೂ, ಹಾಗೆ ವಿಚಿತ್ರವಾದ ಆನಂದವನ್ನು ಪಡೆಯುವಂತೆ ಭಗವಂತ ಯಾವತ್ತೂ ಸರ್ವ ಗುಣಗಳಿಂದಲೂ ಅತ್ಯಧಿಕ ಪೂರ್ಣನಿದ್ದಾನೆ. ಅದು ಯಾಕೆಲ್ಲ ಶಬ್ದ ಸು ಅಂತ, ಒಳ್ಳೆಯ ರೀತಿಯಿಂದ ಪೂರ್ಣತೆಯನ್ನು ಪಡೆಯುವುದರಿಂದ ಇನ್ನೊಬ್ಬರ ತಲೆಗೂಡಿಸಿ ಮತ್ತೊಬ್ಬರನ್ನು ಕಸಿದುಕೊಂಡು ಇನ್ನೇನೋ ಚಮತ್ಕಾರ ನಡೆಸಿ ಇನ್ನೇನೋ ನಾಟಕವಾಡಿ ಅಲ್ಲ,
ಮತ್ತೆ ಸಹಜವಾಗಿ ಹೇಳಿಕೊಳ್ಳೋದಕ್ಕೆ ಸುಖೇನ ಪೂರ್ಣ. ನಿತ್ಯ ನಿರಂತರವಾಗಿ ಭಗವಂತನಲ್ಲಿಯೇ ನೆಲೆಗೊಂಡವುಗಳು ಆ ಎಲ್ಲ ಗುಣರಾಶಿಗಳು ಅನಾಯಾಸವಾಗಿ ಇವನು ಮಾಡಿರೋ ತಪಸ್ಸಿನಿಂದಲೋ, ಇವನು ಯಾವುದೋ ಒಂದು ಕೈಂಕರ್ಯದಿಂದಲೋ, ಅವನು ತಳೆದ ಅವತಾರಗಳಿಂದಲೋ, ವೇಷಗಳಿಂದಲೋ ಅಲ್ಲ ಹೇಳಿಕ್ಕೋಸ್ಕರ, ಸಹಜವಾಗಿ ಭಗವಂತನಲ್ಲಿ ನೆಲೆಗೊಂಡಿದೆ ಎಲ್ಲ ಗುಣಗಳು ಪರಿಪೂರ್ಣವಾಗಿ. ಮತ್ತು ಆಚೀಚೆ ನೋಡಿದ್ರೆ ಲಕ್ಷ್ಮಿಯೂ ಪೂರ್ಣಲ್ಲಲ್ಲ, ಅವಳಿಗೂ ಗುಣದ್ದೇ ದೇಹ ಅಲ್ಲ ಇರುವುದು, ಅವಳಲ್ಲೂ ದೋಷಗಳಿಲ್ಲ ತಾನೆ, ನಿರ್ದುಷ್ಟವಾದ ಕ್ವಾಲಿಟೀಸ್ಗಳು ಮಾತ್ರ ಅವಳಲ್ಲಿ ಮನೆಗಟ್ಟಿವೆ. ಹಾಗಾಗಿ ಲಕ್ಷ್ಮಿ ಹತ್ತಿರ ಭಗವಂತನನ್ನು ಯೋಚನೆ ಮಾಡಿದಾಗ ಸಮಾಯಿತಲ್ಲ ಕೇಳಿದ್ರೆ, ಅದಕ್ಕೆ ಹೇಳಿದ್ದು ಭಗವಂತನಲ್ಲಿ ಇರತಕ್ಕಂತಹ ಗುಣಗಳು ಅತ್ಯಧಿಕವಾದ ಅನಪೇಕ್ಷೆ, ಯಾರ ಅಪೇಕ್ಷೆ ಇಲ್ಲದೆ ಇರತಕ್ಕಂತಹ ಗುಣರಾಶಿ ಅಂದ್ರೆ ಲಕ್ಷ್ಮಿ ಭಗವಂತನ ಅಧೀನರಾಗಿ ಗುಣಗಳ ರಾಶಿ ಪಡೆದದ್ರಿಂದ ಗುಣತಃ ಲಕ್ಷ್ಮಿ ಭಗವಂತನಷ್ಟು ಇಲ್ಲ, ಅವಳು ಸ್ವಲ್ಪ ಅಪೂರ್ಣ ದೇವರ ಎದುರಲ್ಲಿ ಮಾತ್ರ. ಅಂದ ದೇವರು ಇದ್ದಲ್ಲಿ ಎಲ್ಲ ಇದ್ದಾಳೆ ಎನ್ನುವುದು ಸಾರಿ, ದೇವರು ಅಲ್ಲೆಲ್ಲ ಇದ್ದಾರೆ ದೇಶದಲ್ಲಿ ಅಲ್ಲೆಲ್ಲ ಇದ್ದಾರೆ ಎನ್ನುವುದು ಸರಿಯೇ, ದೇವರು ಯಾವಾಗ ಎಲ್ಲ ಇದ್ದಾರೆ ಅವಾಗೆಲ್ಲ ಇದ್ದಾರೆ ಎನ್ನುವುದು ಸರಿ, ಆದರೆ ದೇವರ ಹಾಗೆ ಇದ್ದಾಳೆ ಎನ್ನುವುದು ಮಾತ್ರ ಅದು ಸರಿಯಲ್ಲ. ದೇವರ ಹಾಗೆ ಗುಣತಃ ಪರಿಪೂರ್ಣತೆ ಎನ್ನುವುದು ಲಕ್ಷ್ಮಿಯಲ್ಲಿ ಇಲ್ಲ. ದೇಶತಃ ವ್ಯಾಪ್ತಿ ಉಂಟು, ಕಾಲತಃ ವ್ಯಾಪ್ತಿ ಉಂಟು, ಆದರೆ ಗುಣತಃ ಮಾತ್ರ ವ್ಯಾಪ್ತಿ ಇಲ್ಲ. ಅಂದರೆ ಗುಣ ಪೂರ ಲಕ್ಷ್ಮಿಯಲ್ಲಿ ಇದ್ದಷ್ಟೇ ನಾರಾಯಣನಲ್ಲಿ, ನಾರಾಯಣಲ್ಲಿ ಇದ್ದಷ್ಟೇ ಲಕ್ಷ್ಮಿಯಲ್ಲಿ ಇಲ್ಲ, ನಾರಾಯಣನಲ್ಲಿ ಇದ್ದಷ್ಟು ಲಕ್ಷ್ಮಿಯಲ್ಲಿ ಇಲ್ಲ, ಲಕ್ಷ್ಮಿಯಲ್ಲಿ ಇದ್ದಷ್ಟು ನಾರಾಯಣನಲ್ಲಿ ಇದೆ, ಲಕ್ಷ್ಮಿಗಿಂತ ಮಿಗಿಲಾಗಿದೆ. ಆದ್ದರಿಂದ ಸುಪೂರ್ಣ ಶಬ್ದವನ್ನು ಸು ಎನ್ನುವ ಒಂದು ಅಕ್ಷರ ಇನ್ನೊಂದು ಅರ್ಥದಲ್ಲಿ ನಾನು ಪ್ರಯೋಗ ಮಾಡಿ ತೋರಿಸಿ, ಸುಪೂರ್ಣ ಸತ್ ಸರ್ವಗುಣ ದೇಹೋ ಅಮ್ಮ, ಎಲ್ಲ ಒಳ್ಳೆಯ ಗುಣಗಳಿಂದ ರಾಶಿ ತುಂಬಿದ ದೇಹ ನನ್ನದು, ಅದರಿಂದ ಬಾಹ್ಯವಾದ ಜಡವಾದ ಪಂಚಭೌತಿಕವಾದ ಹಗುರವಾದ ಹಾಳಾಗಿ ಹೋಗುವ ಅಳಿಸಿ ಬಿಡತಕ್ಕಂಥ ಬಿಡಲಾಗುವ ಸಂಗತಿ ಅಲ್ಲದ ದೇಹ ನನ್ನದು ಅಂತ. ಇದಕ್ಕೆ ಹೇಗೆ ಕಾರಣ ಆಯಿತು? ಇದು ಹೋದರೆ ನಾಳೆ ಹೇಳಿಕೊಳ್ಳಿಕ್ಕೆ ಸರಿ, ರಾಜನು ಹೇಳ್ತಿದ್ದ ಎಲ್ಲ ಗುಣಗಳು ನನ್ನಲ್ಲಿವೆ, ನಾನೇ ಅಧಿಕಾರಿಯಾಗಿದ್ದೇನೆ, ನಾನೇ ಮೆರೀತಾ ಇದ್ದೇನೆ, ನನಗಾರು ಎದುರಿಲ್ಲ ಹೇಳಿಕೊಂಡು ಓಜಸ್ಸು ತೇಜಸ್ಸು ರಾಜಸ್ಸು ಎಲ್ಲ ಇಟ್ಟುಕೊಂಡು ಸೌಂದರ್ಯ ಔದಾರ್ಯ ಎಲ್ಲದರಲ್ಲಿಯೂ ಆದ ಮೆರೆದ. ಆದರೆ ಅವನಿಗಿಂತ ಮಿಗಿಲಾದ ಒಬ್ಬ ಬಂದ, ಅವನಿಗೆ ಕೊನೆ ಆಯಿತು, ಅವನ ಗುಣಗಳಿಗೆಲ್ಲ ಬಿತ್ತು ವಿರಾಮ. ಹಾಗೆ ಆಗ್ತದೆ, ಯಾವತ್ತೋ ಒಂದು ಲಕ್ಷಾಂತರ ವರ್ಷದ ಬಳಿಕವೂ ಕೋಟ್ಯಧಿಕ ವರ್ಷದ ನಂತರದಲ್ಲಿಯೂ, ಆದರೆ ಹೇಳಿದರೆ ಸರ್ವದಾ ಪ್ರಭುವನ್ ಅಹಂ ಸರ್ವದಾ ಪ್ರಭುವನ್, ಈ ದೇಹ ನನ್ನನ್ನು ನಿರಂತರವಾಗಿ ಇತ್ತು ಇದೆ ಇರ್ತದೆ ಎನ್ನುವುದಕ್ಕೆ ನಾನೇ ಅದರ ಒಡೆಯ. ಸರ್ವದಾ ಅಹಂ ಪ್ರಭು, ನಾನು ಯಾವತ್ತೂ ಸ್ವಾಮಿಯಾಗಿರ್ತೇನೆ, ನನ್ನನ್ನು ಮೀರಿಸುವವರು ನನಗೆ ಒಡೆಯರಾಗುವವರು ನನಗಿಂತ ಮಿಗಿಲಾದ ಅಧಿಕಾರಿಗಳು ಇಲ್ಲ ಅಂತ ಒಡೆಯ ನಾನೇ. ಅದರಿಂದ ಭಗವಂತನಲ್ಲಿರತಕ್ಕಂಥ ಈ ಗುಣಧರ್ಮಗಳು ಸರ್ವದಾ ದೇಹ ಅಲ್ಲಿಗೂ ಅನ್ವಯ, ಯಾವಾಗಲೂ ಸುಪೂರ್ಣವಾದಂತಹ ಗುಣಭರಿತವಾದ ಪೂರ್ಣಮದ ಪೂರ್ಣವಿಧಂ ಪೂರ್ಣ ಪೂರ್ಣ ಉದಚ್ಯತೆ ಎನ್ನುವ ಇನ್ನೊಂದು ಅರ್ಥವನ್ನು ತಂದ ಸರ್ವದಾ ಅಂದಾಗ. ಇದು ಮೂಲ ರೂಪದಲ್ಲಿ ಹಾಗೆ, ಅವತಾರದಲ್ಲಿ ಬಂದಾಗ ಕಡಿಮೆ, ಎಲ್ಲ ಹೊತ್ತುಕೊಂಡು ಬರುವುದಿಲ್ಲ. ನಮ್ಮ ಮನೆಯಲ್ಲಿ ಇದ್ದಾಗ ಕೈಕಾಲೆಲ್ಲ ಹೇಗೆ ಬಿಸಾಡಿ ಮಲಗ್ತೇವೆ, ಹಾಗೆ ಹೋದಲ್ಲಿ ಇಲ್ಲ, ಹೋದಲ್ಲಿ ಸ್ವಲ್ಪ ನಯವಂತಿಕೆ ಇಲ್ಲಿ ಮಲಗ್ತೇವೆ, ಸುಮ್ಮನೆ ಇರ್ತೇವೆ, ಹೆಚ್ಚು ಅಲ್ಲ ಆಡೋದಿಲ್ಲ ಓಡಾಡೋದಿಲ್ಲ, ಹಾಗೆ ಎಲ್ಲ ನಮ್ಮದೇ ಅಂತ ಹೇಳಲಿಕ್ಕೆ ಹೋಗುದು, ಅವರು ಹೇಳಿದ್ದಲ್ಲಿ ಮಾತ್ರ ಮಲಗಿರ್ತೇವೆ, ಮತ್ತೆ ಆಚೆ ಹೋಗಿ ಅಲ್ಲಿ ಇರಲಿ ಹೇಳಿಲ್ಲ. ಇದಾಗಲ್ಲ, ಸ್ವೇಚ್ಛೆಯಿಂದ ಮನೆಯಲ್ಲಿ ಊಟ ಮಾಡಿದಾಗಲ್ಲ, ಬೇಕಾದ್ರೆ ಬೇಕಾದಾಗ ಹಾಕೊಳ್ತೇವೆ, ತಿಂತೇವೆ, ಬಿಡ್ತೇವೆ, ಬೆಳಿತೇವೆ, ಎಲ್ಲ ಆಗ್ತದೆ. ಹೋದಲ್ಲಿ ಎಲ್ಲ ಆಗ ಅವ್ರು ಹಾಕುವಾಗಲೇ ತಿನ್ಬೇಕು, ಆಗ್ಲಿಕ್ಕೆ ಕಾಯಬೇಕು, ಮತ್ತೆ ಎಳಿಲಿಕ್ಕೆ ಹಾಕೊಳ್ಳಿಕ್ಕೆ ಬಸಿಲಿಕ್ಕೆ ಎಲ್ಲ ಇಲ್ಲ. ಹೇಗೆ ನಿಯಮನಗಳು ನಮ್ಮಲ್ಲಿ ಇರುವಾಗ ಬೇರೆ ಹೋಗುವಾಗ ಬೇರೆ, ಎಲ್ಲ ಕಡೆ ಹಾಗೆ, ಮನೆಯಲ್ಲಿನ ಶಿಸ್ತು ಹೋದಲ್ಲಿನ ಶಿಸ್ತು, ಕೆಲವರಿಗೆ ಮನೆಯಲ್ಲಿ ಜಾಸ್ತಿ ಶಿಸ್ತು ಇರ್ತದೆ, 10 ಜನರು ಕೇಳ್ತಾರಲ್ಲ ನೋಡ್ತಾರೆ, ಹೋದಲ್ಲಿ ಗಮ್ಮತ್ ಯಾರಿಲ್ಲಲ್ಲ ಅಂತ, ಅದೊಂದು ಬೇರೆ ರೀತಿ ನಿಯಮಗಳು ವ್ಯತ್ಯಾಸವಾಗಿ ಇರುವುದೊಂದು ಇಲ್ಲ ಅಲ್ಲ. ಹಾಗೆ ದೇವರಿಗೆ ಮೂಲ ರೂಪದಲ್ಲಿ ಒಂದು ಬಗೆ, ಅವತಾರದಲ್ಲಿ ಒಂದು ಬಗೆ, ಒಳಗೆ ಕೂತವನಿಗೆ ಒಂದು ಅಲಂಕಾರ, ಹೊರಗೆ ಬರುವವನಿಗೆ ಒಂದು ಅಲಂಕಾರ, ಅವನ ಭಾಷೆ ಇವನ ಭಾಷೆ ಬೇರೆ, ಹಾಗೇನಿಲ್ಲ. ಪೂರ್ಣವಾದ ಪೂರ್ಣವಿದೆ ಸರ್ವದ ಗುಣದೇಹೋಹಂ ಅಲ್ಲಿಗನ್ನೆ, ನಾನು ಯಾವಾಗಲೂ ಹೀಗೆ ಅಂದ ದೇವರು, ನಾನು ಮೀನಾಗಿ ಬರಲಿ ಸಿಂಹ ಆಗಿ ಬರಲಿ, ಎಲ್ಲೆಲ್ಲೇ ಹುಟ್ಟಲಿ, ಕಾಡಿನಲ್ಲಿ ಬರಲಿ ನಾಡಿನಲ್ಲಿ ಇರಲಿ, ಬೆಟ್ಟದ ತುದಿ ಇರಲಿ ಎಲ್ಲಿ ಬೇಕಾದ್ರಲ್ಲಿ, ನನ್ನ ಅವತಾರ ಬರಲಿ, ಅವತಾರದಲ್ಲಿ ನನ್ನಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲರೂ ಒಂದೇ ಬಗೆ. ನನ್ನ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಅನಿಸ್ತು, ಅದೇನು ಮಾಡ, ಅಲ್ಲಿನ ಗುಣಧರ್ಮಗಳು ಅಭಿವ್ಯಕ್ತಿಗೆ ಬಾರದಿರುವವು ಅಂದ ತಕ್ಷಣ, ಒಬ್ಬನ ನೋಡಿದ ತಕ್ಷಣವೇ ಓ ಇವನ ಮೋಸಗಾರ ಇರ್ಬೋದು ಹೇಳಿಬಿಡುದ, ಅವನ ಗುಣಲಕ್ಷಣ ನಮಗೆ ನೋಡಿದ ತಕ್ಷಣ ಗೊತ್ತಾಗುವುದಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ, ಇರ್ಲಿಕ್ಕೂ ಸಾಕು, ಮತ್ತೆ ನಾನು ನೋಡಿದ್ದೆ ಬಹಳ ಚಂದ ಕಂಡಿದ್ದಾನೆ, ಆ ಮೋಸ ಅವನ ಮತ್ತೆ ಹೇಳಲಿಕ್ಕೂ ಸಾಕು ನಾನು. ಅದರಿಂದ
ಭಗವಂತನನ್ನು ನೀವು ಮೀನಾಗಿ ಬಂದಾಗಲೋ ಇನ್ನೊಂದಾಗಿ ನಿಂತಾಗಲೋ ಅವನಲ್ಲಿರ್ತಕ್ಕ ಸಾಮರ್ಥ್ಯಗಳ ಬಗ್ಗೆ ಎಲ್ಲಿ ನೋಡಿದ್ದೀರಿ? ಅವನ ಚೆಲುವಾಗಲಿ ಅವನ ಔದಾರ್ಯಲ್ಲಿ ಅರ್ಥ ಆಗಿದೆ. ಹಾಗೆ ನಮ್ಗೆ ಗೊತ್ತೇ ಆಗುದಿಲ್ಲ. ಏನ್ ತಿಳ್ಕೊಂಡೆವು ನಾವು? ಇಷ್ಟು ಚರಿತೆ ಹೇಳಿದ್ದಾರೆ, ಅದು ರಾಜ ಹೇಳಲಿಕ್ಕೆ ಬರುವುದಿಲ್ಲ. ಹೇಳಿದ್ದಷ್ಟು ಹೇಳಲಿಕ್ಕೆ ಬರುತ್ತೆ, ನಾವು ಊಹಿಸಿಕೊಂಡು ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೂ ಎರಡು ಕಾಲಿತ್ತು, ಮೆಲ್ಲ ನಡೀತಾ ಇತ್ತು ನೆಲದಲ್ಲಿ. ಹಾಗೆ ಹೇಳಿಕೊಂಡೋದ್ರೆ ಲಕ್ಷ ಯೋಜನದ ಮೀನು ಎರಡು ಕಾಲಲ್ಲಿ ನಡೀತದೇನು ಅರ್ಥ ಒಂದು? ಹಾಗಾಗಿ ಅದನ್ನೆಲ್ಲ ನಾವು ಊಹಿಸಿ ಚಿತ್ರ ಮಾಡಲಿಕ್ಕೆ ಬರುವುದಿಲ್ಲ. ಭಗವಂತನ ಗುಣಧರ್ಮಗಳು ವಿಲಕ್ಷಣ. ಹಾಗಾಗಿ ಭಗವಂತ ಸರ್ವದಾ ಅಂದ. ಇನ್ನೊಂದು ಅರ್ಥದಲ್ಲಿ ನಾನು ಹಾಗೆ ಹೇಳಿದೆ, ಈ ದೇಹ ಎಂದೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ಯಾಕೆಂದ್ರೆ ಅವನು ಅದರ ಪ್ರಭು ಇದ್ದಾನೆ, ಅಧಿಕಾರಿ ಇದ್ದಾನೆ. ಈ ದೇಹ ಬರಲಿಕ್ಕೆ ಅವನು ಯಾರೋ ಕಾರಣರಲ್ಲ, ಅವನೇ ಸ್ವಯಂ ಸಮರ್ಥನು. ಪ್ರಭು ಶಬ್ದಕ್ಕೆ ಅರ್ಥ ಸಮರ್ಥನು ಅಂತ. ಮತ್ತೆ ತನ್ನನ್ನು ತಾನು ತಂದುಕೊಳ್ಳುವಲ್ಲಿ, ತನಗೆ ಬೇಕಾದ ಧರ್ಮಗಳನ್ನು ತೋರಿಸುವಲ್ಲಿ, ವ್ಯವಸ್ಥೆಗೊಳಿಸುವಲ್ಲಿ ಅತ್ಯಂತ ಶಕ್ತಿಶಾಲಿ ಅನ್ನುವ ಅರ್ಥ. ವೇದ ಮಂತ್ರದಲ್ಲಿ ಇದು ಶಬ್ದ ಬಂದಿದೆ ಒಂದು ಕಡೆ, ಅದನ್ನು ಹೇಳ್ತೇನೆ ಹೆಚ್ಚಾಗಿ. ಅಸದಿತ್ತೇ ವಿಭು ಪ್ರಭು ಅಂತ. ಅಸತ್ ಅಂದ್ರೆ ಇತ್ತು ಅಂತ ಅರ್ಥ. ಇತ್ತು ಅಂದ್ರೆ ಹೌದೇ ಅಂತ ಅರ್ಥ. ಇತ್ತೇ ಅಂತ ಅರ್ಥ. ತೇ ಅಂದ್ರೆ ನಿನಗೆ, ಅಸದಿ ತೇ ಅಸತ್ ಇದ್ದ ತೇ, ಮೂರು ಶಬ್ದ ಉಂಟಾಗಿ. ತೇ ನಿನಗೆ ಇದು ಇತ್ತೇ. ಏನಿತ್ತು? ಪ್ರಭು ವಿಭು. ನಿನ್ನಲ್ಲಿ ಎರಡು ಸಾಮರ್ಥ್ಯ, ಪ್ರಭು ಸಾಮರ್ಥ್ಯ, ವಿಭು ಸಾಮರ್ಥ್ಯ. ಎಲ್ಲವನ್ನೂ ನೋಡಿಕೊಳ್ಳುವ ಮತ್ತೆ ಎಲ್ಲವನ್ನೂ ನಡೆಸಿಕೊಡುವ ಎರಡೂ ಸಾಮರ್ಥ್ಯ ನಿನ್ನಲ್ಲಿ ಉಂಟು. ಏನು ಬೇಕಾದರೂ ನೀನು ಆಗಬಲ್ಲಿ, ಹೇಗೆ ಬೇಕಾದರೂ ನೀನು ನೋಡಿಕೊಳ್ಳಬಲ್ಲಿ. ಅಸ್ತ್ಯೇವತೆ ಅಂದರೆ ಪ್ರಗೃಷ್ಟೇನ ವಿಶಿಷ್ಟಂ ಶುಭಂ ಅಚ್ಯುತಂ. ಇದು ಆಚಾರ್ಯರ ಭಾಷ್ಯ, ಭಾಷ್ಯ. ನಿನ್ನಲ್ಲಿದ್ದೇ ಇತ್ತು, ನೋಡದಷ್ಟೇ ಶಬ್ದವನ್ನು ಹಾಗೆ ಬಳಸ್ತಾರೆ. ನಿನ್ನಲ್ಲಿ ಪರಿಪೂರ್ಣವಾಗಿ ಅಂತಹ ಒಳ್ಳೆಯತನ ಅಂದ್ರೆ ಗುಡ್ ಕ್ವಾಲಿಟೀಸ್ ಜೊತೆಯಲ್ಲಿ ಯಾವತ್ತೂ ಬಿಟ್ಟು ಹೋಗಲಾರದ, ನಶಿಸಿಕೊಳ್ಳದ ಅದ್ಭುತವಾದ ಸಾಮರ್ಥ್ಯ ಅದು ನಿನ್ನಲ್ಲಿ ಇತ್ತು. ಶುಭಂ ಅಚ್ಯುತಂ ಅಂದರೆ ಅಚ್ಯುತಮ ಆಗಿ, ಶುಭ ಮತ್ತೆ ಒಳ್ಳೆಯದು, ಅಚ್ಯುತಮ ಅಂದರೆ ನಶಿಸಲ್ಪಡತ್. ಆ ಅಚ್ಯುತ ಶಬ್ದವನ್ನೇ ಮುಂದಿನ ಗೆರೆಯಲ್ಲಿ ಆಚಾರ್ಯರು ತೋರಿಸಿಕೊಡ್ತಾರೆ. ಅಸ್ಪೃಷ್ಟ ಆಗಿಲ್ಲ ದೋಷೈಕ ನಿತ್ಯ ಸತ್ತನು ಅವ್ಯಯ ಅಂತ. ಶುಭಂ ಶಬ್ದವನ್ನು ಮೊದಲು ಹಾಕಿದ್ರು, ಪ್ರಭು ಶಬ್ದದ ಅರ್ಥವನ್ನು, ವಿಭು ಶಬ್ದದ ಅರ್ಥವನ್ನು ಮಧ್ಯ ಹಾಕಿದ್ರು. ಇದು ಒಂದು ರೀತಿಯಿಂದ ಶ್ರುತಿಯ ವ್ಯಾಖ್ಯಾನ, ಆ ಎರಡು ಪದದ ವಿವರಣೆ. ಆಗಿರಲೇಬೇಕು ಅಂತಿಲ್ಲ, ಹಾಗೂ ಕಾಣುತ್ತದೆ. ಹಾಗಾಗಿ ಭಗವಂತನು ಸರ್ವದಾ ಪ್ರಭು. ಇನ್ನೂ ನೋಡಿಕೊಂಡ್ರೆ ಸುಪೂರ್ಣ ತತ್ ಸರ್ವಗುಣ ದೇಹೋಹಂ ಸರ್ವದಾ ಅಪ್ರಭು. ಹಾಗೂ ಮಾಡ್ಲಿಕ್ಕಾಗಲ್ಲ, ನನಗೆ ಯಾರು ಅಧಿಕಾರಿಗಳು ಇಲ್ಲ, ಪ್ರಭು ನಾಸ್ತಿ ಅಂತ. ಭಗವಂತನಿಗೆ ಪ್ರಭುವೇ ಇಲ್ಲ, ಅವನನ್ನು ಯಾರು ಸಹ ಯಾವುದೇ ನೆಲೆಯಲ್ಲಿ ಅಂಕೆಗೆ ಒಳಪಡಿಸಿದ್ದಿಲ್ಲ. ನಾಸ್ತಿ ಅಸ್ಯ ಅಂತ, ಇವನಿಗೆ ಪ್ರಭುವೇ ಇಲ್ಲ, ಆದ್ರೆ ನೀನು ಅಪ್ರಭು. ನಾವು ಹೇಳ್ತೇವೆ ಕೆಲವೊಮ್ಮೆ ನಾವು ಅಪ್ರಭುಗಳು. ಅಪ್ರಭುಗಳು ಅಂದ್ರೆ ನಮಗೆ ನಮ್ಮ ಮೇಲೆ ಯೋಗ್ಯತೆ ಇಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ. ಅಪ್ರಭುರಸ್ಮಿ ಚಾತ್ಮನಃ ಅಂತೇವೆ. ನನಗೆ ನಾನೇ ಸರಿಯಾಗಿಲ್ಲ ಕಂಟ್ರೋಲ್ ಅಲ್ಲಿ, ಎಲ್ಲಿ ಎಷ್ಟೊತ್ತಿ ನಿದ್ದೆ ಬರ್ತದೆ ಗೊತ್ತಿಲ್ಲ, ಎಷ್ಟೊತ್ತಿ ಹೇಳ್ತೇನೆ ಗೊತ್ತಿಲ್ಲ, ಎಷ್ಟೊತ್ತಿ ತಿಂತೇನೆ ಗೊತ್ತಿಲ್ಲ, ಮತ್ತೆ ಎಷ್ಟೊತ್ತಿ ಬೀಳ್ತೇನೆ ಅಂತ ಗೊತ್ತಿಲ್ಲ. ನಾವು ನಮ್ಮ ಮೇಲೆ ನಮಗೆ ಅಂಕೆ ಇಲ್ಲ. ಇದ್ರೆ ನಾವು ಹೇಳ್ಬೋದಲ್ಲ, ನನ್ನ ಇಂದ 50 ವರ್ಷ ನಾನು ಬದುಕ್ತೇನೆ, ಯಾರು ಹೇಳ್ತಾರೆ? ಹೇಳುವುದು ಯಾಕೆಂದ್ರೆ ನಾವು ದಿನ ನ್ಯೂಸ್ ಕೇಳ್ತಾ ಇರ್ತೇವೆ, 20 ವರ್ಷದಲ್ಲಿ ಎಲ್ಲ ಚೇಂಜ್ ಆಗ್ತದೆ, ಎಲ್ಲ ಬಿದ್ದು ಹೋಗ್ತದೆ, ಪ್ರಳಯ ಆಗ್ತದೆ ಅಂತ. ನಾವು ಯಾವತ್ತು ಪ್ರಳಯವನ್ನೇ ನಿರೀಕ್ಷೆ ಮಾಡುವವರು ಮತ್ತೆ ಬಹಳ ಕಾಲ ಬದುಕುವುದಿಲ್ಲ. ಅದು ನಮಗೆ ನಮ್ಮ ಮೇಲೆ ಪ್ರಭುತ್ವ ಇಲ್ಲ, ಮತ್ತೆ ಇನ್ನೊಬ್ಬರ ಮೇಲೆ ಅಧಿಕಾರ ಇಲ್ಲಿ ಹೇಳುವ ಭಗವಂತ ಆಗಲ್ಲ. ಎಲ್ಲವನ್ನು ಅರಿತವನು, ಎಲ್ಲರ ಮೇಲೆ ಒಡೆತನ ಉಳ್ಳವನು, ಎಲ್ಲವೂ ಗೊತ್ತಿರುವವನು. ಪ್ರತಿಯೊಬ್ಬರೇ ಕ್ಷೇತ್ರಜ್ಞಂಚ ವಿಭೂತಾನಾಂ ಹೇಳ್ತಾನೆ ವಿದ್ಯೆ. ಇದೇ ಶಬ್ದದ ಅರ್ಥ. ಪ್ರತಿಯೊಬ್ಬರ ಒಳಗೂ ಇದ್ದುಕೊಂಡು ಎಲ್ಲವನ್ನು ಅರಿತವನು ನಾನು. ಅವರವರ ಬಾಳು ಏನು, ಅವರವರ ಕತೆ ಹೇಗೆ, ಇವೆಲ್ಲ ನನಗೆ ಗೊತ್ತಿದೆ ಅಂತ. ಹಾಗೆ ಭಗವಂತನಿಗೆ ಇನ್ಯಾರು ಅಧಿಕಾರಿಗಳು ಇಲ್ಲ. ಆದರೆ ಭಗವಂತ ಇನ್ಯಾರನ್ನು ಅಧಿಕಾರಿಗಳನ್ನು ಮಾಡಿಕೊಂಡಿಲ್ಲ. ನಾವು ಹೇಳುವುದು ಕೆಲವೊಮ್ಮೆ ಯಮನಿಗೆ ಎಲ್ಲ ರಿಪೋರ್ಟ್ ಮಾಡುವುದು ಚಿತ್ರಗುಪ್ತ ಅಂತ. ಒಂದ್ಸರ್ತಿ ಯಾರು ಹೊರಟ್ರಂತೆ ಹೊಡೆಯುವ ಅವನಿಗೆ, ಅವರಿಗೆ ಗೊತ್ತೇ ಆಗಲಿಲ್ಲ. ಯಾಕೆ ಚಿತ್ರಗುಪ್ತ ಮೊದಲೇ ಅದನ್ನು ಇವರು ಎಂತ ಚಿತ್ರಗುಪ್ತರು ಹೊಡೆಯುವ ಅಂತ ಲೆಕ್ಕ ಮಾಡಿದ್ದಲ್ಲ. ಅವನಿಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದನ್ನೇ ಬರೆದಿಡುವಷ್ಟು ಸಾಮರ್ಥ್ಯ ಉಂಟು. ದೂರತಃ ಶ್ರವಣ ವಿಜ್ಞಾನ ಇದೆಲ್ಲ ಬ್ರಹ್ಮದೇವರು ಕೊಟ್ಟದ್ದು ಅವರಿಗೆ ಶಕ್ತಿ. ಬ್ರಹ್ಮದೇವರು ಮಕ್ಕಳಾಗಿ ಹುಟ್ಟಿದ್ರಿಂದ ಶ್ರವಣ ದೇವತೆಗಳಿಗೆ ಅದರಲ್ಲಿ ಅವನು ಸೇರಿಕೊಳ್ತಾನೆ, ಬಂದಿರ್ತಾನೆ ಚಿತ್ರಗುಪ್ತ. ಅವನು ಇಲ್ಲೇ ಕೂತಿದ್ರು, ನೀವು ಎಲ್ಲಿಯೋ ಹೇಳಲಿಕ್ಕೆ ಮಾತಾಡಿದ್ದು ಯೋಚನೆ ಮಾಡಿದ್ದೆಲ್ಲ ಗೊತ್ತಾಗುತ್ತೆ. ಆಗ ಅವ್ರು ಸಿಗ್ತಾರೆ ಕೈಗೆ ಯೋಚನೆ. ಫೋನ್ ಮಾಡಿದ್ರೇ ನಮಗೆ ವಿಷಯ ಟ್ರ್ಯಾಪ್ ಆಗ್ತದೆ, ಅಲ್ಲಿ ಇರುವುದಿಲ್ಲ, ಓಡಿರ್ತಾರೆ, ಬೇರೆ ಕೆಲಸ ಮಾಡಿರ್ತಾರೆ.
ಯೋಚನೆ ಮಾಡಿದ್ದನ್ನೇ ಟ್ರ್ಯಾಕ್ ಮಾಡುವವರು ಇವರು ಆಗಿರುವಾಗ ಅಲ್ಲಿ ಇರ್ತಾರೆ ಚಿತ್ರಗುಪ್ತ, ಬೇರೆ ಡೂಪ್ಲಿಕೇಟ್ ಇಟ್ಟು ಹೋಗಿರ್ತಾರೆ, ಅದನ್ನು ಮುಗಿಸಿ ಬಂದೆ ಅಂತ ಇವರು ಖುಷಿ ಪಡ್ತಾರೆ, ಮತ್ತೆ ಅದನ್ನು ಬರೀತಾನೆ ಚಿತ್ರಗುಪ್ತ, ನಾನೊಂದು ಎನ್ನಿಸಿಕೊಂಡು ನಮ್ಮ ಜನರನ್ನು ಮುಗಿಸಿದ್ದಾರೆ, ಇನ್ನೊಂದು ತಪ್ಪಾಗ. ಆದ್ರೆ ಚಿತ್ರಗುಪ್ತ ಹೇಳಿಕೊಡುವುದರಿಂದ ಯಮನಿಗೆ ನಮ್ಮ ವಿಷಯ ಗೊತ್ತಾಯಿತು ಅಂತ ಕೆಲವರು ಚಿತ್ರಗುಪ್ತನ ಮೇಲೆ ಸವಾರಿ ಮಾಡಿದ್ರೆ, ಯಮ ಟ್ಯಾಲಿ ಮಾಡ್ಲಿಕ್ಕೆ ಅವನಿಗೊಂದು ಕೆಲಸ ಕೊಟ್ಟಿದ್ದಾನೆ, ಅವನಿಗೆ ಮೊದಲೇ ಎಲ್ಲ ಗೊತ್ತಾಗುತ್ತೆ, ಯಮ ಒಡಗಿ ಇದ್ದಾನೆ, ಎಲ್ಲ ದೂರದಲ್ಲಿ ಇಲ್ಲ. ಯಮ ನಿಯಮಗಳು ನಮ್ಮ ಹತ್ತಿರವೇ ಕೂತಿವೆ ಬಲೆ ಎಡದಲ್ಲಿ, ಅದನ್ನು ಯಮ ತಪ್ಪಿದಾಗ ನಿಯಮ ತಪ್ಪಿದಾಗ ಯಮ ಎಲ್ಲ ಬರ್ಕೊಳ್ಳುತ್ತಾನೆ ಗೊತ್ತಾಗುತ್ತದೆ. ಅದು ಚಿತ್ರಗುಪ್ತನಿಗೆ ಕೆಲಸ ಕೊಡ್ಬೇಕಂತ ಕೊಟ್ಟಿದ್ದಾನೆ, ಅದು ಸರಿ ಉಂಟಾ ನೋಡ್ಲಿ, ಎಲ್ಲಿಯಾದ್ರೂ ತಪ್ಪು ಬರೆದ್ರೆ ಚಿತ್ರಗುಪ್ತನ ಕೇಳಲಿಕ್ಕೆ ಬರುತ್ತೆ, ನೀನು ಪೂರ ರಿಪೋರ್ಟ್ ಮಾಡಲಿಲ್ಲ. ಹಾಗಾಗಿ ಭಗವಂತ ಇಡೀ ತತ್ವ ಸ್ವಾಮಿಗಳನ್ನು ಅಭಿಮಾನಿಗಳನ್ನು ನಮ್ಮ ಒಳಗೆ ಬಿಟ್ಟಿದ್ದಾನೆ, ಅವರು ಕೆಲಸ ಮಾಡಿ ಅವರು ಮಾಡಿದ ಕೆಲಸಕ್ಕೆ ಒಂದಿಷ್ಟು ಲಾಭವನ್ನು ಹಂಚಬೇಕು ಅಂತ ಹೊರತು ದೇವರಿಗಲ್ಲ. ಕಣ್ಣಿನಲ್ಲಿ ಏನಾಯಿತು ಕೆಲಸ ಅಂತ ಸೂರ್ಯ ನೋಡಿ ದೇವರಿಗೆ ಹೇಳುತ್ತಾನೆ, ಏನಿಲ್ಲ, ಸೂರ್ಯ ಸ್ವಯಂ ಪ್ರತ್ಯೇಕ ಸಾಕ್ಷಿ, ಸೂರ್ಯ ಭಗವಂತ ಸ್ವಯಂ ಪ್ರತ್ಯೇಕ ಸಾಕ್ಷಿ, ಸೂರ್ಯನೂ ಒಂದು ಸಾಕ್ಷಿ, ಸೂರ್ಯನ ಮಾಧ್ಯಮದಲ್ಲಿಯೂ ದೇವರಿಗೆ ಗೊತ್ತಾಗುತ್ತೆ, ಹೌದು ಗೊತ್ತಾಗ್ತದೆ, ಮತ್ತೆ ರಾತ್ರಿ ಗೊತ್ತಾಗ್ತದೆ, ಚಂದ್ರನ ಮಾಧ್ಯಮದಲ್ಲಿ ಗೊತ್ತಾಗ್ತದೆ, ಹಾಗಾದ್ರೆ ಅಮಾವಾಸ್ಯ ಗೊತ್ತಾಗ್ತದೆ, ಅಮಾದ ಮೂಲ ಅಮಾಗೊಂದು ಅಭಿಮಾನಿ ಇಲ್ವಾ, ಹೌದಲ್ಲ ಅನ್ನಂತೆ, ಅಮಾದು ಅಭಿಮಾನ, ಅಮ ಅಂದ್ಲೇ ಹೆಸರು ಅವಳಿಗೆ, ಸಿನಿಮಾಲಿ ಗುಹು ರಾಕ ಅನುಮತಿ ಇವರೆಲ್ಲ ನಾಲ್ಕು ಜನ ಇದ್ದಾರೆ, ಅದು ಎಂತ ಒಂದಕ್ಕೆ ನಾಲ್ಕು ಯಾಕೆ ಅಂದ್ರೆ ಅದು ಚತುರ್ದಶಿ ಯುಕ್ತ ಅಮ ಆದ್ರೆ ಒಂದು ಜನ, ಪಾಠಿಯುಕ್ತ ಒಂದು ಅಮ ಆದ್ರೆ ಅದು ಇನ್ನೊಂದು ಜನ, ಕಾಲಿ ಅಮ ಆದ್ರೆ ಅದೊಂದು ಜನ, ಅದು ಹೀಗೆ ಇಬ್ಬರೊಟ್ಟು ಬಂದಾಗ ಬೇರೆ ಜನ, ಸಿನಿಮಾಲಿ ಪ್ರಭು ರಾಗ ಅನುಮತಿ ಇದನ್ನು ನಾವು ಹೆಸರೇ ಕೇಳಲಿಲ್ಲ ಪುಣ್ಯಕ್ಕೆ, ಹೊಸ ಹೊಸ ಜನರೆಲ್ಲ ಪರಿಚಯ ಆಗ್ತಾರೆ, ಇವೆಲ್ಲ ಅಮಾದ ಹತ್ತಿರದಲ್ಲಿ ಇರುವ ದೇವತೆಗಳು. ಸೂರ್ಯ ಮಾತ್ರ ಸಾಕ್ಷಿ ಅಲ್ಲ, ರಾತ್ರಿ ದೇವತೆಯೂ ಸಾಕ್ಷಿ ಆಗ್ತವೆ, ರಾತ್ರಿ ಯಾರಿಲ್ಲದಿದ್ರು ಸಾಕ್ಷಿ, ಸೂರ್ಯನೂ ಇರಲಿ ಅಂತ, ಅಹಶ್ಚ ರಾತ್ರಿಶ್ಚ ಉಭಯಚ ಸಂಧ್ಯೆ, ಹಗಲು ರಾತ್ರಿಗಳು ಸಾಕ್ಷಿದಾರರಾಗಿರುವಾಗ ಮತ್ತೆ ಸೂರ್ಯಚಂದ್ರರು ಯಾಕೆ, ಆದಿತ್ಯ ಚಂದ್ರರು ಅನಿನೋ ನಲಷ್ಟ ಅದು ಇಟ್ಟುಕೊಳ್ತಾರೆ, ಸೂರ್ಯನೂ ಸಾಕ್ಷಿ ಚಂದ್ರನೂ ಸಾಕ್ಷಿ ಎಲ್ಲ ಒಟ್ಟು ಸಾಕ್ಷಿಗಳೇ, ಹಗಲಿಗೆ ಸಾಕ್ಷಿ, ಹಗಲು ದೇವತೆ ಸಾಕ್ಷಿ, ರಾತ್ರಿ ದೇವತೆ ಸಾಕ್ಷಿ, ಎರಡು ಸಂಧ್ಯಾಕಾಲಗಳು ಸಾಕ್ಷಿ, ನಮ್ಮ ಉಸಿರಿನ ದೇವತೆಯೇ ಸಾಕ್ಷಿ ಇದ್ದಾನೆ ಮತ್ತೆ, ಆದ್ರೆ ಇರಲಿ ಹೆಚ್ಚು ಸಾಕ್ಷಿಗಳು ಅಂತ. ಹಾಗೆ ಭಗವಂತ ದೇವತೆಗಳ ಪರಿವಾರಗಳನ್ನು ದೇಹದ ಒಳಗೆ ಬಿಟ್ಟು ಸಾಧನೆ ಮಾಡಿಸುವಲ್ಲಿ ಅವರಲ್ಲಿ ನಿಲ್ಲಿಸಿ ಅದರ ಫಲವನ್ನು ಅವರಿಗೂ ಉಣಿಸಿ ತಾನು ಅತ್ಯಂತ ಎತ್ತರದಲ್ಲಿ ಕೂತ್ಕೊಳ್ಳತಕ್ಕ ವ್ಯಕ್ತಿಯಾಗಿ ಕೂತಿದ್ದಾನೆ ಹೇಳಿಕ್ಕೋಸ್ಕರ ಅಪ್ರಭು ಅಪ್ರಭು, ಎಲ್ಲರಿಗೂ ಪ್ರಭು ಆಗಿದ್ದೇನೆ, ನನಗ್ಯಾರು ಪ್ರಭು ಇಲ್ಲ, ಎಲ್ಲರನ್ನೂ ನಾನು ಪ್ರಭು ಮಾಡಿದ್ದೇನೆ, ಆದರೂ ನಾನು ಮಾತ್ರ ಅತ್ಯಂತ ಎತ್ತರದ ಅತಿ ಪ್ರಭುವಾಗಿ ನಿಂತಿದ್ದೇನೆ ಹೇಳಲಿಕ್ಕೆ ಬಹಳ ಅದ್ಭುತವಾಗಿ, ಸರ್ವದಾ ಅಪ್ರಭು ಸರ್ವದಾ ಪ್ರಭು, ಇನ್ನು ಸರ್ವದಾ ಪ್ರಭು ಒಂದು ವಸ್ತು ಶಬ್ದವೂ ಮಾಡಬಹುದು ಅಂದು, ಅದೆಂತದ್ದು ಕೇಳಿದರೆ ಭಗವಂತನಿಗೆ ನಾವು ಅದನ್ನು ನೋಡಿ ದೇಹ ಉಂಟು ಅಂದಾಗ ದೇಹದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತೇವೆ, ಯಾವತ್ತು ಹೇಳ್ತೇವೆ ಸಹಾಯ ಹಸ್ತ ನೀಡಿದ್ರು, ಕಾಲು ಚಾಚಿದ್ರು, ಕೈ ಕೊಟ್ಟರು, ಎಲ್ಲ ಶಬ್ದಗಳು ಬರ್ತಾ ಇರ್ತವೆ, ಕಣ್ಣು ಹಾಯಿಸಿದ್ರು, ಕಾಪಾಡುವುದರಲ್ಲಿ ಕಣ್ಣಿಟ್ಟು ನೋಡಿದ್ರು, ಇವೆಲ್ಲ ಹೇಳಿ ರಕ್ಷಣೆ ಕೊಡುವ ರೀತಿಗಳು, ಅದರಿಂದ ಉಸಿರು ಕೊಟ್ಟರು, ಕೆಲವರು ಹೇಳುದು ಅಂದ್ರೆ ಪ್ರಾಣವನ್ನು ರಕ್ಷಣೆ ಮಾಡಿ ಉಸಿರು ಕೊಟ್ಟರು ಅವರು, ಮತ್ತೆ ರಕ್ತ ಕೊಟ್ಟರೆ ಎಲ್ಲ ಉಂಟಲ್ಲ, ರಕ್ತ ಕೊಟ್ಟರು ಮಾಂಸ ಕೊಟ್ಟರು ಅದೆಲ್ಲ ಉಂಟೆ ಉಂಟು, ಎಲುಬು ಕೊಟ್ಟರೆ ಎಲ್ಲ ಕೊಡ್ಲಿ ಕೊಡ್ತಾರೆ, ಏನು ಅಂಗಗಳಿಂದ ದಾನವೋ ಅಥವಾ ಅಂಗಗಳಿಂದ ನಮ್ಮದು ದಾನವೋ ಏನು ಮಾಡಲಿಕ್ಕೆ ಬರುತ್ತೆ, ದೇವರಿಗೆ ಎಂತ ಕೊಡ್ಲಿಕ್ಕೆ ಬರುವುದೇ ಇಲ್ಲ, ದೇವರೇ ಇಲ್ಲ ಅಂತ ನೀವು ಹೇಳಿದ್ರು, ಭಗವಂತ ಗುಣದೇಹ, ಗುಣದೇಹವನ್ನು ಕೊಡುವ ರೀತಿ ಎಂದು ಅವ್ಯಕ್ತವಾದ ದೇಹ, ಅದರಲ್ಲಿ ಕೆಲಸ ಏನಾಗುತ್ತೆ, ಅದಕ್ಕೆ ಸರ್ವದಾ ಪ್ರಭುವನ್ನು, ಸರ್ವದಾ ಭಗವಂತ ಎಲ್ಲವನ್ನು ಕೊಡುವವ, ಮತ್ತೆ ಆ ಪ್ರಭು ಅಷ್ಟು ಕೊಡುವ ಸಾಮರ್ಥ್ಯ ಅವನಲ್ಲಿ ಉಂಟು, ಬೇಕಾದಾಗಿ ಬೇಕಾದವರಿಗೆ ಕೊಡುವುದಲ್ಲ, ಯಾರಿಗೆ ಬೇಕಾಗ್ತದೆ ಅಲ್ಲಿ ಕೊಡು, ಎಲ್ಲವನ್ನು ಕೊಡ್ತಾನಂದ ತಕ್ಷಣ ದೇವರು ಕೊಡ್ಲೇ ಇಲ್ಲಲ್ಲ ನಮಗೆ, ನಾವು ಕೇಳ್ತಾನೆ ಇದ್ದೇವೆ ಅಂದ್ರೆ ನೀವು ಕೇಳುವುದು ಸರಿ ಇಲ್ಲ, ಒಂದು ಒಂದು ನೀವು ಕೇಳಿದ್ದು ಸರಿ ಇಲ್ಲ, ಎರಡರಲ್ಲಿ ಒಂದು, ಒಂದು ಕೇಳುವ ಮಾರ್ಗ ಸರಿ ಇಲ್ಲ, ದೇವರದ್ದು ಹೋಗಿ ಕೊಡ ಕೇಳಿದ್ರೆ ಯಾರು ಕೊಡ್ತಾರೆ, ಸಾಮಾನ್ಯ ಹೆತ್ತವನೇ ತಂದಾಗಿದ್ದವನೇ ಕೊಡ ಅಂತ ಜೋರು ಮಾಡಿದ್ರೆ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗುದಿಲ್ಲ, ತಗ್ಗಿ ಕೇಳು ನೆಲ್ಲ ಕೇಳು ಮತ್ತೆ ಕೇಳು ಅಂತ ಹೇಳಿಕೊಡುತ್ತೇವೆ. ಹಾಗಿರುವಾಗ ಇಡೀ ಪ್ರಪಂಚವನ್ನೇ ನಮಗೆ ದಾನವಿತ್ತ ಭಗವಂತನ ಹತ್ರ ಇನ್ನೂ ಸಹ ಹೋಗಿ ಒಗ್ಗರನ್ನೇ ಸಾಮಾನು ಕೊಡು ಕೇಳಿದ್ರೆ ಎಲ್ಲಿ ಕೊಟ್ಟಾನೆ, ಇಷ್ಟೆಲ್ಲ ನುಂಗ್ಲಿಕ್ಕೆ ಐಶ್ವರ್ಯ ಕೊಟ್ಟಿದ್ದಾನೆ, ಮುಡಿ ಅಕ್ಕಿ ಮಣ್ಣೆ ಮೇಲೆ ಇಟ್ಟಿದ್ದಾನೆ, ಆದ್ರೂ ತಿನ್ನುವಾಗ ಒಗ್ಗರನ್ನು ಉಪ್ಪು ಕೊಡುವ ನೀಡಿ ಅಂತ ಕೇಳುವ ಕುತ್ತಿಗೆಯಲ್ಲಿ ಮೇಲೆ ಮಾಡುದು ನಾವು, ಇಡೀ ಮಂಡೆ ಮೇಲೆ ಮುಡಿ ಮಂಡೆ ಮೇಲೆ ಇಟ್ಟವ ಒಂದು ಇಡೀ ಉಪ್ಪು ಕೊಡುವಂತ ಕೇಳ ಮಂಡೆ ತಕ್ಕಿ ಮಾತಾಡೋದು ಉಪ್ಪ ಕೊಡ್ತೀಯ ಸ್ವಾಮಿ ಅಂತ ಮೆಲ್ಲಕ್ಕೆ ಕೇಳಿ ಅಂತ, ಸಮುದ್ರ ಇಷ್ಟು ಹತ್ತಿರದಲ್ಲಿ ಇದ್ದಾಗ ಉಪ್ಪು ಕೇಳಲಿಕ್ಕೆ ರಾಜಿ ಆಗಬೇಡ ಅಂದ್ರೆ, ಅಂದ್ರೆ ಭಗವಂತನಲ್ಲಿ ಕೇಳುವ ರೀತಿ ತಪ್ಪಿರಬೇಕು, ಒಂದು ಒಂದು ಕೇಳಿದ್ದು ತಪ್ಪಿರಬೇಕು, ಕೊಡುವಂತ ಕೇಳಿರ್ತೇವೆ, ಮಗು ಕತ್ತಿ ಕೊಡು ಕೇಳಬಹುದು, ಅದು ಗಾಯ ಮಾಡಿಬಹುದು, ಪರಿಸರವೂ ಗಾಯ ಮಾಡಬಹುದು, ಅಂದು ಕೊಡುವುದಿಲ್ಲ ದೇವರು, ಅಂದ ಕೊಡುವ ಕೇಳಿಕೆಯಲ್ಲಿಯೂ ತಪ್ಪು, ಕೆಲವೊಮ್ಮೆ ಕೇಳಿಕೆಯೇ ತಪ್ಪು, ಎರಡೇ
ನಮ್ಗೆ ತಪ್ಪಾಗುದು. ಕೊಡದೇ ಇರಲಿಕ್ಕೆ ಕಾರಣ ಇಷ್ಟೇ, ಭಗವಂತ ಅಸ್ವಾಮಿಯಾಗಿ ಅಪ್ರಭುವಾಗಿ ಕೊಡಲು ಅಸಮರ್ಥನಾಗಿ ಕೊಟ್ಟಿಲ್ಲಲ್ಲ, ನಮ್ಮ ಕೇಳಿಕೆಯಲ್ಲಿ ತಪ್ಪಿರಬೇಕು. ಕೇಳಿಕೆಯ ರೀತಿಯೋ ಕೇಳಿಕೆಯ ಸಾಮಗ್ರಿಯೋ ಹೆಚ್ಚು ಕಡಿಮೆ ಇರಬೇಕು. ಮತ್ತೊಮ್ಮೆ ಕೇಳುವ, ಸರಿಯಾಗಿ ಕೇಳುವ, ಬೇರೊಂದು ಕೇಳುವ ಅಷ್ಟೇ ಅಲ್ವಾ? ಅದು ಬೇಡ ಅಂದ್ರೆ ಇನ್ನೊಂದು, ನಾವು ಮದ್ದು ಬೇಕು ಅಂತ ದೇವರ ಹತ್ರ ತುಂಬಾ ಬಿದ್ರೆ ಅದನ್ನು ಸೈಡ್ ಎಫೆಕ್ಟ್ ಆದ್ರೆ ಕೊಡದೇ ಇದ್ರೆ ಚಂದವೇ ಅಲ್ವಾ? ಹಾಗಾಗಿ ಬೇರೆ ಮದ್ದು ಕೇಳುವ. ಹಾಗಿದ್ರೆ ಇಂಥದ್ದು ರೀತಿಯಲ್ಲಿ ಬಗೆಯ ರೀತಿಯಲ್ಲಿ ಆಗಲಿ, ಬಹಳ ರೀತಿಯಲ್ಲಿ ಮಾತಾಡ್ಲಿಕ್ಕುಂಟು ಅಂದರೆ ರೋಗದ ಹತ್ತಿರವು ಮಾತಾಡುವಾಗಲೂ ಮದ್ದೇ ಕೊಟ್ಟು ರೋಗವನ್ನು ಮುದ್ದು ಮಾಡಬಾರ್ದು. ಅದಕ್ಕೆ ಅಭ್ಯಾಸ ಆಗಿ ಹೋಗಿ ಮತ್ತೆ ಅದು ಕೇಳ್ತಾ ಇರ್ತದೆ. ಕೆಲವೊಮ್ಮೆ ಅದಕ್ಕೆ ಏನು ಕೊಡದೆಯೋ ಅದನ್ನು ಜೋರು ಮಾಡಿಕೊಳ್ಳಿ ಇರಿಸ್ಬೇಕು. ನೀನು ಬಂದಂತ ಹೋಗೊಂದು ಏನು ಹೋಗುತ್ತೆ, ಈ ಮಳೆಗಾಲದ ಜ್ವರ ಎಲ್ಲ ಉಂಟಲ್ಲ ಅದನ್ನು ಎದುರಿಸಿಯೇ ಕಳಿಸ್ಬೇಕು. ಅದನ್ನು ನೀವೆಲ್ಲ ಪೋಷಿಸಿ ಕಳಿಸಿದ್ರೆ ದಿನಾ ಕಷಾಯ ಕುಡಿತಾನೆ ಇರಬೇಕು ಅಂತ. ಹೀಗೆ ಕೆಲವೆಲ್ಲ ರೋಗಗಳಿಗೆಲ್ಲ ಕೆಲವು ನಾವು ಮುದ್ದು ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗೆ ಭಗವಂತ ಎಲ್ಲವನ್ನು ಕೊಡುವುದಿಲ್ಲ, ಎಲ್ಲವನ್ನು ಕೊಡುವ ಕೇಳಲಿಕ್ಕೆ ಇಲ್ಲ. ಅದನ್ನು ಭಗವಂತನ ಪ್ರಭುತನಕ್ಕೇನು ಜಾಸ್ತಿ ಬರುವುದಿಲ್ಲ ಅಲ್ಲ. ಸರ್ವದಾನ ಶೀಲನಾಗಿ ಭಗವಂತ ಎಲ್ಲರ ಮೇಲೂ ತನ್ನ ವಿಶೇಷವಾದ ಛಾಪ ಕೊಟ್ಟಿದ್ದಾರೆ. ಸರ್ವಂ ದದಾತಿ ಅತಯೇವ ಸಹ ಆ ಪ್ರಭು, ಎಲ್ಲವನ್ನು ಕೊಟ್ಟವನಾಗಿ ದೇವರು ಎಲ್ಲರ ಎತ್ತರದ ವ್ಯಕ್ತಿಯಾಗಿದ್ದಾನೆ. ಎಲ್ಲರಿಗೆ ಒಡೆಯ ಯಾಕೆ ಆಗಿದೆ? ನಾವು ಏನೇನು ಕೊಟ್ಟವರನ್ನೆಲ್ಲ ನಮ್ಮ ದನಿಗಳು ಹೇಳ್ತೇವೆ. ನಮ್ಮ ಪೋಷಕರು ಅವರು ಬೈತಾರೆ, ಮಹಾಪೋಷಕರು ಇಷ್ಟು ಕೊಟ್ಟರೆ ಅತಿ ಮಹಾಪೋಷಕರು. ಈ ಅತಿರಥರು ಮಹಾರಥರು ಅರ್ಧರಥರು ಎಲ್ಲ ಇದ್ದಾಗೆ ನಮ್ಮದು ಪೋಷಕ ಸ್ಥಾನಗಳು ಸೊನ್ನೆ ಹೆಚ್ಚಾದಾಗಿರ್ತದೆ. ಪೋಷಕರು ಅರ್ಥ ಏನು? ನಮ್ಮನ್ನು ಕಾಪಾಡಿಕೊಂಡವರು, ನಮಗೆ ಬೇಕಾದಷ್ಟು ತಿನ್ನಲು ಉಣ್ಣಲು ಕೊಟ್ಟು ನಮ್ಮನ್ನು ಎತ್ತಿ ಹಿಡಿದವರು ಅಂತಲ್ಲ. ಹಾಗಾದ್ರೆ ನಾವು ಯಾರ್ಯಾರನ್ನು ಪೋಷಕರು, ಮಹಾಪೋಷಕರು, ಅತಿ ಮಹಾಪೋಷಕರು ಎಲ್ಲ ಮಾಡ್ತೇವೆ ಅಂದ ತಕ್ಷಣ ಭಗವಂತನ ಬಗ್ಗೆ ಅಲ್ಲಿ ಭಗವಂತ ಹೇಳ್ತಾರೆ, ಎಲ್ಲವನ್ನೇ ನಾನು ಕೊಟ್ಟಿದ್ದೇನೆ ಸರ್ವಾಂಧದ. ಆದ್ರಿಂದ ದೇವರು ನಮಗೆ ಎಷ್ಟು ದೊಡ್ಡ ಆ ಪ್ರಭು ಹೇಳಿಕೆ ಬರೋದಿಲ್ಲ. ಅವನು ಎಷ್ಟು ಮಹಾಪೋಷಕ ಅಂತ ಶಬ್ದ ಆಗಿಲ್ಲ. ಅಂದ್ರೆ ಯಾವಾಗಲೂ ಒಂದು ಆ ಚಂದ್ರಾರಕ ಅಂತೇಳಿ ಹೇಳುವುದಿಲ್ಲ. ಯಾವತ್ತಿನ ಯಾವತ್ತಿನವರೆಗೂ ಭಗವಂತನಲ್ಲ, ಅದು ಇನ್ಯಾರು ಅದಕ್ಕಿಂತ ಎತ್ತರದ ದೇವತೆಯೇ ಇಲ್ಲ, ದೇವರೇ ಇಲ್ಲ. ಯಾಕೆ ಎಲ್ಲವನ್ನು ಕೊಟ್ಟದ್ರಿಂದ ಕಾರಣ ಸರ್ವದಾನಾಸ್ ಆ ಪ್ರಭುರಸ್, ಎಲ್ಲವನ್ನು ಕೊಟ್ಟದ್ರ ಆ ಪ್ರಭುರಸ್ಮಿ ದೇವರ ಹೇಳ್ತಾನೆ. ಎಲ್ಲವನ್ನು ನಾನು ಕೊಟ್ಟದ್ರಿಂದ ಎಲ್ಲರಿಗಿಂತ ಮಿಗಿಲಾದ ದೇವರು ನಾನಲ್ಲ ಯಾಕೆ ಹೇಳ್ತಾನೆ? ಇದು ಮತ್ತೆ ಮನ ಹಿಂದೆ ಹೋಯ್ತು. ಮೈ ಅನನ್ಯೇನೈವ ಭಾವೇನ ಮಾಂ ಧ್ಯಾಯಂತ ಉಪಾಸತೆಯನ್ನು, ಅನನ್ಯೇನೈವ ಭಾವೇನ ಮಾಂ ಧ್ಯಾಯಂತ ಉಪಾಸತೆಯನ್ನು ಅಲ್ಲಿಗೆ ಬಂತು. ಯಾಕೆ? ಸರ್ವದಾ ದಾನ, ಸರ್ವದಾನಾದು ಸರ್ವದಾ ದಾನಾದು ಆ ಪ್ರಭುರತ್ವ. ಎಲ್ಲ ಕಡೆಯಲ್ಲಿ ನಾನು ಅತ್ಯಂತ ಎತ್ತರದ ಆ ಪ್ರಭು ಆದ್ದರಿಂದಲೇ, ಆ ಪ್ರಭುವತ್ವ ಸ್ವಾಮಿ ಆದ್ದರಿಂದ ಎಲ್ಲವನ್ನು ಕೊಟ್ಟಿದ್ದಾನೆ. ಎಲ್ಲವನ್ನು ಕೊಟ್ಟಿದ್ದರಿಂದ ಸ್ವಾಮಿಯಾಗಿ, ಸ್ವಾಮಿ ಅಲ್ಲದವ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಸಂಬಂಧ ಏನು? ಇಡೀ ಜಗತ್ತೇ ಭಗವಂತನ ಬಿಂಬ ಪ್ರತಿಬಿಂಬ ಸ್ಥಾನ, ಆದ್ರಿಂದ ದೇವರು ಕೊಟ್ಟ. ಹಾಗಾಗಿ ಎಲ್ಲವನ್ನು ಕೊಟ್ಟದ್ರಿಂದ ಭಗವಂತ ನಾವು ಮರೆತು ಉಳಿದವರ್ತ ಸಣ್ಣ ಸಣ್ಣ ಮೀರಿ ದೊಡ್ಡ ಸಂಗತಿ ಮಾಡಿ ಯಾವತ್ತೂ ಹಾಗೆ ಆಗಲಿ. ಎಲ್ಲವನ್ನು ಕೊಟ್ಟು ಆರೈಕೆ ಮಾಡಿದ ತಂದೆ ತಾಯಿಗಳು ಮರೆದವರು, ಮತ್ತೆ ಆ ಟೀಚರು ಅದು ಹೇಳಿಕೊಟ್ಟವರು, ಇದು ದುಡ್ಡು ಕೊಟ್ಟವರು, ಒಂದು ಹತ್ತು ಎರಡು ವರ್ಷ ಹಾಸ್ಟೆಲ್ನಲ್ಲಿ ಫ್ರೀ ಊಟ ಆಗಿದ್ದವರು, ಒಂದು ಮಠದ ಜಗಲಿಯಲ್ಲಿ ಮಲಗಿ ಬಿಟ್ಟವರು, ಇವರೇ ನಮಗೆ ಪರ್ವತ, ಅವರೇ ಯಾವತ್ತೂ ಚುಚ್ಚುವುದಿಲ್ಲ, ನಾನು ನಿನಗೆ ಊಟ ಹಾಕಿಲ್ವಪ್ಪ ಇಲ್ಲಿ ಕೊಡು. ಅವ್ರ ಸಂಬಳ ಎಲ್ಲ ಎಗರಿಸುವುದವರೇ, ನಂದೆಗಳು ನಟ್ಟುವುದಿಲ್ಲ ಬೇಡುವುದಿಲ್ಲ, ಕೊಟ್ಟರೆ ಕೊಟ್ಟ ಇಲ್ಲ ಅಂದ್ರೆ ಬಿಟ್ಟ ಅಂತ. ಹಾಗಾಗಿ ಏನಾಯ್ತು ಅಂದ್ರೆ ದೊಡ್ಡವರಾಗುದ್ಯ ಅಂತ ಭಗವಂತ ಹೇಳಿದ. ಅಲ್ಪ ಸ್ವಲ್ಪ ಕೊಟ್ಟ ಆಚೆ ಕಡೆಯಿಂದ ಆರೋಗ್ಯ, ಈಚೆ ಕಡೆಯಿಂದ ಸಂಪತ್ತು, ಇನ್ನೊಂದು ಕಡೆಯಿಂದ ವೃತ್ತಿ, ಮತ್ತೊಂದು ಕಡೆಯಿಂದ ಮದುವೆ ಮಂಟಪ, ಇವನ್ನೆಲ್ಲ ಕೊಟ್ಟವರನ್ನೆಲ್ಲ ಜೀವಮಾನದವರೆಗೆ ನೆನಪಿಸಿಕೊಂಡು ತೂಗು ಹಾಕಿ ಎಲ್ಲ ಕಡೆ ಇದ್ದು ಆ ಮಹಾಪೋಷಕರ ಚಿತ್ರ ನೋಡಬೇಕು. ಗುಂಡಾಸ್ ಆಗಿದವರು ಎಲ್ಲ ಕಂಬಕ್ಕೆ ಅಂಟಿಸ್ತಾರೆ, ದುಡ್ಡು ಕೊಟ್ಟಿದ್ದಾರೆ. ಸರ್ವದಾ ದಾನ ಅದೆಲ್ಲವನ್ನು ಯಾವತ್ತು ಕೊಟ್ಟ ಭಗವಂತನ ಸರ್ವದಾನದ ಚಿತ್ರ ಎಲ್ಲಿದೆ? ಆ ಲೆಕ್ಕದಲ್ಲಿ ನಖಶಿಖಾಂತ ಕಂಬದಲ್ಲಿ ದೇವರ ಚಿತ್ರ ಅಂಟಿಸಬೇಕಿತ್ತು. ನಾವು ಅಲ್ಲಿ ಬಿಡದೆ ಎಲ್ಲೆಂದರಲ್ಲಿ ಗೋಡೆ ತುಂಬ, ಮಾಡು ತುಂಬ, ಭಗವಂತನೇ ಕಾಣಿ ಎಲ್ಲ ಕೊಟ್ಟವ. ಎಲ್ಲ ಕೊಡುವವರಿಗೂ ಎಲ್ಲ ಕೊಡುವ ಬುದ್ಧಿ ಕೊಟ್ಟವನವನೇ, ಸಾಮರ್ಥ್ಯ ಕೊಟ್ಟವನವನಿ, ಯೋಗ್ಯತೆ ಕೊಟ್ಟವನವನಿ, ಬೇಕಾದ ಆರೋಗ್ಯ, ಸಂಪತ್ತು, ಅಧಿಕಾರ, ಚಿಂತನೆ, ಆ ಬುದ್ಧಿ, ಎಲ್ಲ ಶಕ್ತಿ ಕೊಟ್ಟ ಭಗವಂತನನ್ನು ಮರೆಯುತ್ತೇವೆ. ಮತ್ತೆ ಕೇಳ್ತಾರೆ, ಹಾಗಾದ್ರೆ ಅವನೊಬ್ಬನನ್ನು ಎಲ್ಲ ಕಡೆ ಅಂಟಿಸಿ ಬಿಡುದ? ದೇವರು ಅದನ್ನೇ ಹೇಳಿದ, ಅನನ್ಯೇನೇವ ಯೋಗೇನ ಮಾಂ ಛಾಯಂತ ಉಪಾಸತೆ ಅಂತ. ಹೌದು, ಯಾರನ್ನು ಅಂಟಿಸಬೇಡ ಅಂತ ಹೇಳಿದ್ದೇನೆಲ್ಲ ಅಂತಾರೆ. ಅಂದ್ರೆ ಕರ್ತಾರೆ ಅದು ಹೇಗೆ ಆಗುತ್ತೆ ಹೇಳಿ? ಅಂದ್ರೆ ಆ ಪೂರ್ವೋತ್ತರವಾದ ವಾಕ್ಯಗಳ ಚಿಂತನೆಯಲ್ಲಿ ಆಚಾರದ ನೆಲೆಗೊಳಿಸ್ತಾರೆ. ಆ ಸರ್ವದ ಪ್ರಭು, ಸರ್ವದ ಅಪ್ರಭು, ಸರ್ವದಾ ಪ್ರಭು, ಎಲ್ಲ ಸಮಸ್ತ ಶಬ್ದ ವ್ಯಸ್ತ ಶಬ್ದ ಮಾಡಿಕೊಳ್ಳುವಲ್ಲಿ ಅನೇಕ ಅರ್ಥಗಳ ಚಿಂತನೆಯನ್ನು ಹಾಕಿಬಿಟ್ಟಿದ್ದಾನೆ. ಈ ಅದ್ಭುತವಾದ ವ್ಯಕ್ತಿತ್ವ ಭಗವಂತನದ್ದು ಗುಣದೇಹದಲ್ಲಿ, ಹಾಗೆ ದೋಷದೂರದಲ್ಲಿ. ಉತ್ತರಾರ್ಥ ಅದನ್ನೇ ಮತ್ತೆ ಸ್ಪಷ್ಟಪಡಿಸ್ತದೆ. ಅಸ್ಪೃಷ್ಟ ಅಖಿಲ, ಒಂದು ಚೂರು ಏನು ಅಸ್ಪೃಷ್ಟ ಅಖಿಲ, ಅಸ್ಪೃಷ್ಟ ಅಂದ್ರೆ ಮುಟ್ಟದಿರುವ ಅಂತ. ಒಂದು ಚೂರು ದೇವರನ್ನು ಮುಟ್ಲಿಲ್ಲ, ಏನು ದೋಷ? ಅಸ್ಪೃಷ್ಟ ಅಖಿಲ ದೋಷೈಕ ನಿತ್ಯ ಸತ್ತನು.
ಭಗವಂತನಿಗೆ ತನು ಇದೆ, ಈಗ ದೇಹದ ಬಗ್ಗೆ ಮಾತಾಡಿದ್ದು, ದೇಹ ಇಲ್ಲ ಹೇಳಿದ್ದು ದೇವರಿಗೆ, ಗುಣ ದೇಹಿರುವುದು, ದೇಹ ಅಂದ ತಕ್ಷಣ ದೇಹ ಉಪಚಯ ಅಂತ, ಹೆಚ್ಚು ಕಡಿಮೆ ಆಗುವುದಕ್ಕೆ ದೇಹ ಅಂತ ಹೆಸರು. ನಮ್ಮ ದೇಹ ಅದು ಕೆರಲಿಕ್ಕೆ ಕಾರಣ ಉಂಟು, ಅದು ಉಪಚಯ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ, ದೊಡ್ಡದಾಗ್ತಾ ಇರ್ತದೆ, ಮತ್ತೆ ಜಾಸ್ತಿ ದೊಡ್ಡದಾದ್ರೆ ಬೆಲೂನಲ್ಲಿ ಗಾಳಿ ಜಾಸ್ತಿ ಹೋದ್ರೆ ಏನಾಗ್ತದೆ, ಒಂದಿನ ಹೊಡಿತದೆ. ಮತ್ತೆ ನಮ್ದು ಹಾಗೆ ಗಾಳಿ ನುಂಗ್ತಾ ನುಂಗ್ತಾ ಗಾಳಿ ಹೋಗ್ತಾ ಹೋಗ್ತಾ ಒಂದಿನೇನೆ ಟ್ಯೂಬ್ ಎಲ್ಲ ಹೊಡಿಲಿಕ್ಕೆ ಶುರು ಆಗುತ್ತೆ, ಒಂದೊಂದೇ ಟ್ಯೂಬ್ ಹೊಡಿಲಿಕ್ಕೆ ಶುರು ಆಗುತ್ತೆ, ಅಲ್ಲಿ ಮುಗಿದೋಗುತ್ತೆ. ಅಂದ ಗಾಳಿಯ ಕತೆ ಒಳಗೆ ಹೋಗುವ ಅಂದ್ರೆ ಪ್ರಾಣಶಕ್ತಿ ಒಳಗೆ ತುಂಬಿ ತುಂಬೆ ಮುಗಿದೋಗುತ್ತೆ. ಅದರದ್ದು ಚರ್ಮದ ಅದರದ್ದು ಏನೊಂದು ಗುಣಮಟ್ಟ ಇದೆ ಅದು ಹರಿತದೆ, ಅದು ರಾಜ್ಯಗದಕ್ಕೆ ಗಾಳಿ ತುಂಬಿಸುವಂತಿಲ್ಲ. ಆದ್ರೆ ಭಗವಂತ ಆಗಲ್ಲ, ಅವನ ದೇಹ ಆಗಲ್ಲ, ಅವನ ತನು ತನು ಧರಿಸ್ತಾರೆ ಎಂದು. ಇದು ಎಷ್ಟು ಬೇಕಾದರೂ ಬೆಳೆದು ಬೆಳೆದದೆ ನಾವೆಲ್ಲ ಪ್ರಶ್ನೆ ಮಾಡುವಲ್ಲ. ಮಸ್ತಾನೆ ಸರ್ವಭೂತಾನಿ ದೇವರು ಹೇಳಿದ, ಇಡೀ ಜಗತ್ತು ನನ್ನಲ್ಲಿ ನಿಂತಿದೆ. ಅದಕ್ಕೊಂದು ನಾನು ಮಂತ್ರ ಹೇಳಿದ್ದೆ, ಮಾತು ಹೇಳಿದ್ದೆ, ತಸ್ಯೋದರಸ್ತ ಜಗತಃ ಅಂತ. ಹೊಟ್ಟೆಯಲ್ಲಿ ಎಲ್ಲ ಜೀವಜಾತಗಳು ದೇವರದ್ದು ಮಡುಗಟ್ಟಿದೆ, ಹಾಗಾದ್ರೆ ದೇವರದ್ದು ಹೊಟ್ಟೆ ಒಡೆಯುವುದಿಲ್ವ ಅಂತ. ಅದಕ್ಕೆ ಹೇಳಿದ್ದು ಇನ್ನು ತೆಳ್ಳಗೆ ಪಲಿತ್ರಯಾಂಕಿತ ಮೋಕ್ಷ ಅಂದ್ರೆ ಅವರದ್ದು ಮೂರು ಪಟ್ಟಿ ಕಾಣ್ತದೆ ಹೊಟ್ಟೆಯಲ್ಲಿ, ಟಯರ್ ಅಲ್ಲ ಪಟ್ಟಿ, ಮೂರು ಗೆರೆ ತ್ರಿವಳಿ. ಮತ್ತೆ ಕೆಲವರು ನಮ್ದು ಒಂದು ಹೊಟ್ಟೆಯಲ್ಲಿ ಅದು ಮೂರು ಡುಬ್ಬ ಬಂದಿದೆ, ಟಯರ್ ಬಂದ ಟಯರ್ ಮೂರಲ್ಲ ಮೂರು ಗೆರೆ ತೆಳ್ಳಗಿ ನಮ್ಗೆ ಅಷ್ಟು ಒಳಗೆ ಹೋಗಿದೆ ಹೊಟ್ಟೆ, ಬಹಳ ತೆಳುವಾದ ಹೊಟ್ಟೆ ಭಗವಂತನಂತು, ಬಹಳ ಚಿಕ್ಕದಾದ ಹೊಟ್ಟೆ ಅಂದ್ರೆ ಬ್ರಹ್ಮಾಂಡ ಉದರನಾಗಿದ್ರು ಇನ್ನು ಅನಂತ ಜೀವರಾಶಿಗಳು ತುಂಬಿದ್ರು ಭಗವಂತ ಇನ್ನೂ ಎಷ್ಟು ಎತ್ತರ ಇದ್ದ ಗಾಳಿ ಅದು ಹೊಟ್ಟೆಯ ಒಂದು ಏಕದೇಶದಲ್ಲಿ ಭಾಗದಲ್ಲಿ ಇದೆ, ಇನ್ನೂ ಜಾಗ ಇದೆ, ಇನ್ನೂ ದೊಡ್ಡದಿದ್ದಾನೆ. ಅನಂತ ಬಾಹು ಉದರ ವಕ್ರ ನೇತ್ರ ಹೇಳಿ ನೋಡಿ, ಅನಂತ ಉದರ ಹೇಳಿ ಆಯ್ತು, ಉದರದಲ್ಲಿ ಎಡ್ಡೆ ಜಗತ್ತನ್ನು ಒಪ್ಪಿ ಆಯ್ತು, ತಸ್ಯೋದರಸ್ತ ಜಗತ್ತ. ಹಾಗಾದ್ರೆ ಅನಂತ ಬಾಹು ಎಂದದು, ಅನಂತ ಗಾಳಿ ಎಂದದು, ಅನಂತ ಶೀರ್ಷ ಎಂದದು, ಉದರ ಆಯ್ತು. ಅನಂತ ಉದರದಲ್ಲಿ ಅನಂತ ಜೀವರಾಶಿ ಅಲ್ಲಿಗಲ್ಲಿಗೆ ಸಮ ಆಯ್ತು ಬೇಕಾದ್ರೆ ಹೇಳಿಬಿಡಿ. ಅನಂತ ಅನಂತ್ಯದಲ್ಲಿಯೂ ಡಿಫರೆನ್ಸ್ ಇದೆ, ಇನ್ಫಿನಿಟಿಯಲ್ಲಿ ಹೆಚ್ಚು ಕಡಿಮೆ ಇದೆ, ತಾರತಮ್ಯ ಇದೆ, ದೊಡ್ಡ ಅನಂತ ಚಿಕ್ಕ ಅನಂತ ಅಂತ. ಇರಲಿ ಬೇಡ, ಒಂದೇ ನಮ್ಮನ್ನು ಇಟ್ಕೊಡು, ಇಡೀ ಜೀವರಾಶಿಗಳು ಅನಂತ ಭಗವಂತ ಉದರ ಅನಂತ ಅಲ್ಲಿಗೆ ಫುಲ್ ಫುಲ್ ಆಯ್ತು. ಮತ್ತೆ ಬಾವು ತೋಳು ದೊಡ್ಡ ಹೊಟ್ಟೆ ಮತ್ತು ಕೈಯ ಯೋಚನೆ ಮಾಡಿ, ಗ್ಯಾಪು ಆನಂತರ ಅದರದ್ದು ಆಕಾರ ವಿಕಾರ ಅದರಲ್ಲೂ ಅಂತವನ್ನು ಹೇಳಬೇಕು. ಮತ್ತೆ ಉದರದ ಅನಂತ್ಯದಂತೆ ಬಾಹುಗಳ ಅನಂತ್ಯ, ಕಾಲಿನ ಬಗ್ಗೆ ಒಂದು ಹೊಟ್ಟೆ ಎರಡು ಕೈ, ಒಂದಕ್ಕೆ ಎರಡಾದ್ರೂ ಇಟ್ಟುಕೊಂಡು. ಹಾಗಾದ್ರೆ ಹೊಟ್ಟೆಯ ಅನಂತ್ಯಕ್ಕಿಂತ ಡಬಲ್ ಬಾಹುವಿನ ಅನಂತ, ಎರಡು ಪಟ್ಟು. ಹೀಗೆ ಲೆಕ್ಕ ಹಾಕಿದ್ದಾಗಿ ಜೀವರಾಶಿಗಳ ಕಥೆಯಲ್ಲಿ ದೇವರು ಜೀವವನ್ನು ತನ್ನ ಬಾಹುವಲ್ಲಿ ಹೊತ್ಕೊಂಡ್ರೆ ಮನೆಗೆ. ಹಾಗಾಗಿ ಎಲ್ಲೆಂದರಲ್ಲಿ ಜೀವರಾಶಿಗಳು ಭಗವಸ್ತಾನಿ ಸರ್ವಭೂತಾನಿ ಎಂದಾಗ ದೇಹ ದೇವರದ್ದು ಉಪಚಯಾಗಿ ಅಪಚಯಾಗಿ ಒಡೆದು ಜಾಗಿಲ್ಲದೆ ಹೋಗುವುದಿಲ್ಲ. ಯಾಕೆಂದ್ರೆ ದೇವರ ದೇಹ ತನು ವಿಸ್ತಾರ ಎಂದ, ವಿಸ್ತಾರಗೊಳ್ಳುವಂತ ದೇಹ ಶಬ್ದ ಇನ್ನೊಂದು ಪರ್ಯಾಯ ಶಬ್ದ ತನು. ಸತ್ತನು ಆ ದೇಹವು ತನುವಾದ ವಿಸ್ತಾರ ಅದು ನಾನಾಗಿರ್ತೀನಿ, ಅತಿ ವಿಸ್ತಾರ ಅದು ಒಡಿಬಹುದು. ತನ್ಯತೆ ವಿಸ್ತೀರ್ಯತೆ ದೊಡ್ಡದಾಗುತ್ತೆ ಎಷ್ಟು ಬೇಕಾದ್ರಷ್ಟು. ಹಾಗಾಗಿ ಭಗವಂತ ಅತ್ಯಂತ ಅದ್ಭುತವಾದ ದೇಹವನ್ನು ಹೊತ್ತವ, ಅದು ನಿತ್ಯವಾದ ಸತ್ಯವಾದ ನಿರ್ದುಷ್ಟವಾದ ಚಂದವಾದ ಯಾವುದೇ ದೋಷ ಇಲ್ಲದ ಸತ್ತನು ಸದಾ ಇರುವಂಥದ್ದು. ಮುಖ್ಯ ಯಾವುದು ಭಗವಂತನ ದೇಹ ನಿತ್ಯವಾದ ದೇಹ, ಅದು ಒಂದು ಚೂರು ದೋಷ ಇಲ್ಲದ. ಇದು ಮತ್ತೆ ರಮೆಯ ಅನ್ವಯಕ್ಕೆ ಬರುವುದರಿಂದಲೇ ಏಕ ಶಬ್ದ ಆಗಿದ್ದು. ಮುಖ್ಯವಾದ ದೇಹ ದೇವರದ್ದು, ಅವಳು ಬಿಂಬಳ ಪ್ರತಿಬಿಂಬಳಾಗಿ ಬರುವುದರಿಂದ ಭಗವದ್ ಅಧೀನವಾದಂತಹ ವ್ಯಕ್ತಿತ್ವಗಳಲ್ಲಿರುವುದರಿಂದ ನಾವು ದೋಷವನ್ನು ಲೆಕ್ಕ ಹಾಕುವಾಗ ಒಂದು ದೋಷವನ್ನು ದೊಡ್ಡದು ಮಾಡುತ್ತೇವೆ. ಯಾವುದನ್ನು ಕೇಳಿದರೆ ದೇಹ ಹಾನಿ ಅನ್ನೋದೊಂದು ದೊಡ್ಡ ದೋಷವೇ, ತಪ್ಪಲ್ಲ. ದೇಹ ಬಿಡಲಿಕ್ಕೆ ಉಂಟು ಹೇಳಿದರೆ ಅದು ಮುಕ್ತರಲ್ಲಿಯಲ್ಲೇ ಇಲ್ಲ ದೇಹ ಬಿಡುವಂತ, ಅವರದ್ದು ಗುಣದೇಹ, ಅವರು ಆನಂದಾತ್ಮಕವಾಗಿದ್ದಾರೆ ಆದರೆ ಪೂರ್ಣ ಇಲ್ಲ. ಅವರವರ ನೆಲೆಯಲ್ಲಿ ಪೂರ್ಣ, ಅದು ಸುಪೂರ್ಣ ಅಲ್ಲ, ನಿರವಧಿತವಾದ ಪೂರ್ಣ ಅಲ್ಲ, ಅದು ಇನ್ನೊಂದು ಪೂರ್ಣತೆಯಿಂದ ಕಮ್ಮಿ ಇದೆ. ನಾವು ಕೈಯಲ್ಲಿ ತಟ್ಟಿಡ್ಕೊಂಡಿದ್ದೇವೆ, ಸಣ್ಣ ಮಗು ತುಂಬ ತುಂಬಿಸಿದ್ದಾರೆ ಅದರಲ್ಲಿ ಐಸ್ ಕ್ರೀಮು, ಅದು ಖುಷಿಯಾಗಿದೆ, ಪೂರ್ಣ ಉಂಟು ಅಂತ. ಅಣ್ಣನ ಕೈಯಲ್ಲಿ ಒಂದು ದೊಡ್ಡ ತಟ್ಟೆ ಉಂಟು ಬಟ್ಲು, ಅದರಲ್ಲಿ ಪೂರ್ಣ, ಅದು ಖುಷಿಯಾಗಿದೆ, ನಿನಗೆ ತುಂಬಿದೆ ನನಗೆ ತುಂಬಿದೆ, ಕಮ್ಮಿ ಕಮ್ಮಿ ಹೇಳೋದಿಲ್ಲ, ನಿನಗಿಂತ ಕಮ್ಮಿ ಹೇಳೋದಿಲ್ಲ, ತುಂಬಿಲ್ವಾ ಫುಲ್ಲಿಲ್ವಾ. ಪೂರ್ಣ ಎನ್ನುವುದರಲ್ಲಿ ಎರಡು ಸಮಾನ, ಮುಕ್ತರ ಆನಂದ, ಲಕ್ಷ್ಮೀ ಆನಂದ, ಅನಂತ ಭಗವಂತನ ಆನಂದದಲ್ಲಿ ಗುಣದಲ್ಲಿ ಪೂರ್ಣತೆ ಇದೆ. ಆದರೆ ದೇವರ ಪೂರ್ಣತೆ ಹತ್ತಿರದಲ್ಲಿ ಲಕ್ಷ್ಮಿಯ ಪೂರ್ಣತೆ ಅಲ್ಲ, ಅದರ ಹತ್ತಿರದಲ್ಲಿ ಮುಕ್ತರ ಪೂರ್ಣ, ಮುಕ್ತರದ್ದು ತಟ್ಟೆಯಲ್ಲಿ ಪೂರ್ಣ ಇದ್ದಾಗೆ, ಅವನದ್ದು ಸಮುದ್ರದಲ್ಲಿ ಪೂರ್ಣತೆ ಇದೆ, ವ್ಯತ್ಯಾಸ ನೋಡಿದ್ದಾಗಿದೆ. ಹೀಗೆ ಸುಶಬ್ದ ಕರ್ತ ಅದು ಒಂದು ಸುಪೂರ್ಣ ಅನ್ನುವಲ್ಲಿ, ಅದರಿಂದ ಅಸ್ಪೃಷ್ಟ ದೋಷ ಅಂದಾಗ, ದೋಷ ಇಲ್ಲದ ದೇಹ ಅಂದಾಗ ಅದು ಮುಕ್ತರಿಗೆ ಹೋಗ್ತದೆ, ಮುಕ್ತರಲ್ಲಿ ದೇಹದಲ್ಲಿ ದೋಷ ಇಲ್ಲ. ಅದನ್ನ ಅವರಿಗೆ ಅನ್ವಯ ಆದ್ರೆ ಅದಕ್ಕೆ ಹೇಳ್ತಾರೆ, ಅವರಿಗೆ ಮೊದಲು ದೋಷ ಇತ್ತಲ್ಲ ಅಂತ. ಹೌದಲ್ಲ, ಅಸ್ಪೃಷ್ಟ ಆಗಿಲ್ಲ ಅಂದ್ರೆ ಯಾವ ಕಾಲದಲ್ಲಿಯೂ ಸೋಂಕದ ದೋಷ, ಸೋಂಕದ ಮೈ,
ಅದು ದೇವರ ಒಂದು ಮಾತು. ಮುಕ್ತರಿಗೆ ಸಂಸಾರಾವಸ್ಥೆಯಲ್ಲಿ ಇತ್ತು ದೇಹದ ಸಂಪರ್ಶ, ಆಗ ಅವರಿಗೆ ದೋಷ ಬಂದಿತ್ತು. ಹಾಗಾದ್ರೆ ಲಕ್ಷ್ಮಿಯ ಬಗ್ಗೆ ಮಾತಾಡಿ, ಅವಳಿಗೆ ಇಲ್ಲಲ್ಲ, ಅವಳಿಗೆ ದೇಹ ಹಾನಿ ಇಲ್ಲ, ಆದ್ರೆ ದುಃಖ ಇಲ್ಲ ಅವಳಿಗೆ, ಅವಳಿಗೆ ಅಸ್ಪೃಷ್ಟವಾದ ದೋಷ ಆಯಿತು, ದೋಷ ಅವಳನ್ನು ಮುಟ್ಟಲಿಲ್ಲ, ಅಂತದೇ ದೇಹ ಅವಳಲ್ಲಿ ಇರುದು, ಗುಣದೇಹವೇ. ಹಾಗಾದ್ರೆ ಲಕ್ಷ್ಮಿಯ ಅರ್ಥವನ್ನು ಅದಕ್ಕೆ ಏಕೆ ಹಾಕಿತ್ತು? ಪ್ರಧಾನವಾಗಿ ದೇವರದ್ದೊಂದು, ಅವಳದ್ದು ಅಪ್ರಧಾನ. ಯಾಕೆ ಅಪ್ರಧಾನ ಅಂದ್ರೆ ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವುದೊಂದು ದೋಷ. ಹೆಂಡತಿಗೆ ಗಂಡನ ಹತ್ತಿರದಲ್ಲಿ ಸ್ವಾತಂತ್ರ್ಯ ಇಲ್ಲೇ ಹೇಳಿದ ದೊಡ್ಡ ಸಂಗತಿ ಇಲ್ಲ, ಅದು ಗುಣವೇ, ಚೆಲುವೆ, ಒಳ್ಳೆಯದೇ, ಚಂದವೇ. ಪತಿವ್ರತೆ ಅನ್ನುವ ಶಬ್ದವೇ ಅದೇ ಅಲ್ವಾ ಹೇಳೋದು, ಪತಿ ಅನುಸರತೆಯಿಂದ. ನಾವು ಅದಲ್ಲ, ಅವಳು ಪತಿವ್ರತೆ ಅಲ್ಲ, ಮತ್ತೆ ಅವಳು ಸ್ವತಂತ್ರರೇ, ಗಂಡ ಹೇಳಿದ್ದಿಲ್ಲ ಕೇಳುವುದಿಲ್ಲ ಅಂದ್ರೆ ಅವಳಿಗೆ ಒಂದು ದೋಷ, ಅವರದ್ದು ಗುಣ ಅಲ್ಲ. ಈಗ ಸ್ವತಂತ್ರರೇ ಎಲ್ಲರೂ, ಎಲ್ಲರೂ ಅವರವರು ಹೇಳಿದ ಕೇಳ್ತಾರೆ. ಗಂಡ ಯಾಕೆ ಕೇಳಬೇಕು ಅಂದ್ರೆ, ಗಂಡ ಹೇಳಿದ್ದು ಕೇಳುವುದಿಲ್ಲ, ಗಂಡನಾಗಿ ಬದುಕುವುದಿಲ್ಲ ಅಂದ್ರೆ ಪತಿವ್ರತ ಶಬ್ದ ಬಿಟ್ಟು ಹೋಗ್ತದೆ, ಇನ್ನು ಬೇರೆ ಶಬ್ದ ಹೇಳಬೇಕಾಗುತ್ತೆ, ಅದಕ್ಕೆ ವಿರೋಧವಾದದ್ದು ಅದು ಅರ್ಥ ಆಗುವುದಿಲ್ಲ, ಅದು ಗುಣ ಅಲ್ಲ, ಅದು ದೋಷ ಅಂತ. ಈ ರೀತಿಯ ಸ್ವಾತಂತ್ರ್ಯವನ್ನು ಗುಣ ಅಂತ ಹೇಳುವುದಿಲ್ಲ, ಅದು ದೋಷ ಅಂತ. ಎಲ್ಲವನ್ನು ತಿನ್ನಲಿಕ್ಕೆ ಬರುತ್ತೆ ಇರ್ತಕ್ಕ ಉಳುವಪಟ್ಟೆ ತಿನ್ನುವುದೆಲ್ಲ ಚಂದ ಹೇಳೋದ? ಅವರಿಗೆ ಏನು ತಿನ್ನು ನಡೀತದೆ, ಆರೋಗ್ಯಕ್ಕೆ ಏನು ಬಾಧಕ ಆಗುವುದಿಲ್ಲ. ಹಾಗಾದ್ರೆ ಚೇರಟೆ ಜೀವಳು ಎಲ್ಲ ತಿನ್ಬಿಡ್ಲಿ, ಒಳ್ಳೆ ಎಲ್ಲ ತಿನ್ನುವುದು ಹೇಳೋದಲ್ಲ, ತಿನ್ನುವ ಯೋಗ್ಯ ಪದಾರ್ಥಗಳು, ಯೋಗ್ಯತ್ವ ಅಂತ ಹೇಳಿದ್ರಿ. ಯೋಗ್ಯ ಪದಾರ್ಥಗಳನ್ನು, ದವಸ ಧಾನ್ಯಗಳು, ತರಕಾರಿಗಳು, ಸೊಪ್ಪುಗಳು, ಹಣ್ಣು ಹಂಪಲುಗಳು, ಇದು ಯಾವುದು ಅವರ ಆರೋಗ್ಯಕ್ಕೆ ಮಾರಕವಾದದ್ದಿಲ್ಲ, ಪ್ರಕೃತಿ ಸಹಜವಾಗಿ ಬದುಕ ಎನ್ನುವುದು ಗುಣ ಅಂತ. ಇದನ್ನೆಲ್ಲ ನೋಡಬೇಕಾದ ಕ್ರಮ. ಹಾಗೆ ಲಕ್ಷ್ಮಿಯಲ್ಲಿ ಭಗವಂತನ ಅಧೀನಳಾಗಿದ್ದಾಳೆ ಎನ್ನುವುದೊಂದು ಇರುವುದರಿಂದ ಅಸ್ವಾತಂತ್ರ್ಯಮೇ ದೇಹಾನಿ, ದೋಷಗಳನ್ನು ಪಟ್ಟಿ ಮಾಡುವಲ್ಲಿ ನಾಲ್ಕನ್ನು ಹೇಳೋದು ಇದೊಂದು ಇಟ್ಕೊಂಡು. ಅದನ್ನ ಮುಕ್ತರನ್ನಾದ್ರೆ ನಾವು ಹೊರಗಿಡಬಹುದು ಯಾವುದೋ ಒಂದು ಕಾಲದಲ್ಲಿ ದೋಷ ಇತ್ತು ಅಂತ ಹೇಳುವ ಮೂಲಕ, ಆದರೆ ಲಕ್ಷ್ಮಿಯನ್ನು ಯಾವತ್ತು ಹೊರಗಿಡ್ಲಿಕ್ಕೆ ಬರುವುದಿಲ್ಲ, ಅವಳಿಗೆ ಯಾವ ಕಾಲದಲ್ಲಿ ದೋಷ ಇರಲಿಲ್ಲ. ಆದ್ರೆ ಅವಳಲ್ಲಿ ಏನಿತ್ತು ಹೇಳಿದ್ರೆ, ಸರ್ವಕಾಲದಲ್ಲಿಯೂ ಭಗವಂತನ ಅಧೀನಳಾಗಿರುವುದು, ಅದನ್ನು ಅವಳೇ ಒಪ್ಪಿಕೊಳ್ಳುತ್ತಾಳೆ. ಇದು ಸ್ತ್ರೀಯರಿಗೆ, ಅದು ನೀವು ಹೇಳುವ ಸ್ತ್ರೀಯರಿಗೆ ಮಾತ್ರ, ಭಾರಿ ಸಂಪ್ರದಾಯಸ್ಥರು ಮಾತ್ರ ಹಾಗೆ ಪತಿವ್ರತೆಯೆಲ್ಲ ಒಪ್ಪಿಕೊಳ್ಳುತ್ತಾರೆ. ಮತ್ತೆ ಹಾಗೆ ಇವತ್ತಿನ ಸಾಮಾಜಿಕ ಮಹಿಳೆಯರಲ್ಲಿ ಆ ಗುಣಲಕ್ಷಣ ಎಲ್ಲ ಕೇಳಬೇಡಿ, ಅದವರಿಗೆ ಕ್ವಾಲಿಟಿ. ತಾವು ತಮ್ಮ ದಪ್ಪದಲ್ಲಿ ಅಹಂಕಾರದಲ್ಲಿ ತಲೆ ಎತ್ತಿಕೊಂಡು ನಡೆಯುವುದರಿಂದ ಖುಷಿ ಅವರಿಗೆ. ನಿಮ್ಮ ಹಳೆ ಸಂಪ್ರದಾಯದ ಬಗ್ಗೆ ನೀವು ಮಾತಾಡಿದ್ದು ಹೇಳಿದ್ರೆ, ಲಕ್ಷ್ಮಿ ಅವಳೇ ಯೋಚನೆ ಮಾಡಿದ ಗುಣವಂತ. ಇದು ರಾಮನ ಮತ್ತು ಸೀತೆಯ ಕಥೆಯಿಂದ. ಸೀತೆಯನ್ನು ಬಿಟ್ಟ ರಾಮ ಅಂದಾಗ ಸೀತೆಯಲ್ಲಿ ಕೇಳಿದನ ರಾಮ ಅಂತ ಕೇಳಬೇಕಲ್ಲ ನಾನು. ಅವನಿಗೆ ಎಷ್ಟು ಪ್ರೀತಿ ಇದ್ರು, ಒಂದು ಸೀತೆಯಲ್ಲಿ ಮಾತು ಕೇಳಬಹುದಿತ್ತಲ್ಲ, ಹೇಳಿದ್ನ ಸೀತೆ ಗೊತ್ತಾಯ್ತಾ ಅಂತ. ಸೀತೆ ಹೇಳ್ತಾಳೆ ರಾಮನಿಗೆ, ನೀನು ನನ್ನನ್ನು ಬಿಟ್ಟಿರುವುದು ಚಂದ. ಹೇಗೆ ಅಂದ್ರೆ, ಪ್ರೀತಿ ಕಮ್ಮಿ ಆಯ್ತು ಅಂತಲ್ಲ, ನೀನು ತಪ್ಪಾಗಿದೆ ಅಂತಲ್ಲ, ಅದು ನಾನು ತಪ್ಪಿದ್ದೇನೆ ಹೇಳುವಾಗ ಖುಷಿ ಆಗುತ್ತೆ. ಸೀತೆ ಹೇಳಿಲ್ಲ, ಹಾಗಾದ್ರೆ ಅವಳಿಗೆ ಗೊತ್ತಿತ್ತು ತಾನು ಅನ್ಯಾಯ ಮಾಡಿದ್ದೆ. ಆಗಲ್ಲ, ಅವಳು ಹೇಳ್ತಾಳೆ ನ್ಯಾಯ ಯಾವುದು, ನೀನು ನನ್ನನ್ನು ತಪ್ಪಿಲ್ಲದವಳು ಅಂತೇಳಿ ಒಪ್ಪಿಕೊಂಡು ಕೂತರೆ ಜನ ನಾಳೆ ತಮಾಷೆ ಮಾಡ್ತಾ ಇದ್ದಾರೆ. ರಾವಣನ ಮನೆಯಲ್ಲಿದ್ದ ಸೀತೆ ಇನ್ನೂ ರಾಮ ಬಿಡ್ತಾ ಇಲ್ಲ, ಅವನು ಸ್ತ್ರೈನ ಇದ್ದಾನೆ, ಸ್ತ್ರೀ ಮೋಹನ್ ಇದ್ದಾನೆ, ಸ್ತ್ರೀಲೋಲನಿದ್ದಾನೆ, ಹಾಗಾಗಿ ನಮ್ಮ ರಾಜ ಅತ್ಯಂತ ನೀಚ ಅಂತ. ಇದು ನಾನು ಕೇಳಲಾರದ ಕಿವಿಯಲ್ಲಿ, ನನ್ನ ರಾಮ ನೀಚ ಅನ್ನುವ ಸುದ್ದಿ ಜನರು ಒಪ್ಪಿಕೊಳ್ಳುವುದು ನನಗೆ ಇಷ್ಟ ಆಗೋದಿಲ್ಲ, ಅದರ ಬದಲಿಗೆ ನಾನು ದೂರ ಉಳಿತು. ಈಗ ಎರಡರಲ್ಲಿ ಒಂದು ನಾನು ದೂರ ಉಳಿಬೇಕು, ಒಂದು ರಾಜ್ಯ ದೂರ ಉಳಿಬೇಕು. ನೀನು ರಾಜ್ಯ ಬಿಟ್ಟು ನನ್ನ ಬೆನ್ನ ಹಿಂದೆ ಬಂದರೆ ಜನ ಹೇಳ್ತಾರೆ ರಾಜ ಚೆನ್ನಾಗಿಲ್ಲ, ರಾಜೀನಾಮೆ ಕೊಡ್ಲಿಲ್ಲ, ನೀನು ಕೊಡ್ತೀಯ, ಮೊದಲೇ ಓಡ್ಲಿಕ್ಕೆ ತಯಾರಿದ್ದವ, ನನ್ನ ಬೆನ್ನ ಹಿಂದೆ ಬರ್ತೀಯ. ಆದ್ರೆ ಜನ ಏನು ಹೇಳ್ತಾರೆ, ಸೀತೆಗಾಗಿ ರಾಜ್ಯ ಬಿಟ್ಟ ಅಂತ. ನಾಳೆ ರಾಮಾಯಣ ಬೇರೆ ರೀತಿಯಲ್ಲಿ ಬರೀತಾರೆ, ಕಥೆಯಲ್ಲಿ ಉದ್ದ ಮಾಡ್ತಾರೆ. ಹಾಗಾಗಿ ಬೇಡ, ನೀನು ನನ್ನನ್ನು ಬಿಡು ಪರವಾಗಿ, ನಿನ್ನ ಕೀರ್ತಿ ಕಳಂಕ ನನಗಿಷ್ಟ ಆಗೋದಿಲ್ಲ. ನಾನು ಶುದ್ಧ ಪತಿವ್ರತ ಧರ್ಮ, ನನ್ನ ಗಂಡನಿಗೆ ಆಗುವ ಅಪಚಾರವನ್ನು ನಾನು ಎಂದು ಬಯಸುವುದಿಲ್ಲ. ನನ್ನನ್ನು ತೊರೆದು ನೀನಿದ್ದರೂ ನನಗೆ ಚಂದವೇ, ಹೊರತು ರಾಜ್ಯವನ್ನು ತೊರೆದು ರಾಜರಿಗೆ ಉಳಿದವರಿಗೆ ಭ್ರಷ್ಟ ಅಂತ ಅನಿಸಿಕೊಳ್ಳುವ ಪ್ರಜೆಗಳಿಗೆ ಅಹಿತನಾದ ವ್ಯಕ್ತಿಯಿಂದ ಆಗುವುದಕ್ಕಿಂತ, ನಿನ್ನ ಕೊನೆಯ ಚರಿತೆಯಲ್ಲಿ ಕಳಂಕ ಬೀಳುವುದಕ್ಕಿಂತ ನಾನು ದೂರ ಇರುವುದು ಚೆನ್ನ. ಇವರು ಎರಡೇ ಅವಳಿಗೆ ಆಯ್ಕೆ, ಒಂದು ರಾಮನನ್ನು ನೋಡಬೇಕಿರುವುದು, ಒಂದು ರಾಮನನ್ನು ರಾಜ್ಯ ಬಿಡಿಸಿರುವುದು. ರಾಜ್ಯ ಬಿಡಿಸಿದ ಮಹಿಳೆ ನಾನು ಅಂತ ಅನಿಸಬಾರದು ಒಂದು ರಾಣಿ ಅಂತ ಹೇಳಿ ಸೀತೆ ದೂರ ಹೋದ. ಈಗೇನು ಹೇಳಿ, ಸೀತೆಯ ಪಾತಿವ್ರತ್ಯ ಇತ್ತು, ಸೀತೆ ಒಪ್ಪಿದ ಪಾತಿವ್ರತ್ಯ ಅತುಲವಾದದ್ದು, ತುಲನೆ ಮಾಡಲಿಕ್ಕೆ ಬರೋದಿಲ್ಲ. ಗುಣವೋ ದೋಷವೋ ಧರ್ಮವೋ ನೆಚ್ಚೋ ಮೆಚ್ಚೋ ನ್ಯಾಯವೋ ಸತ್ಯವೋ ಪ್ರಶ್ನೆ. ಇದರಿಂದ ಸೀತೆ ರಾವಣನ ಅಂತಃಪುರದಲ್ಲಿ ಹೇಸಿಗೆ ಆಗಿದ್ದು ಅಂತ ಶರಾಬರಿತಿರಿಂದ ಬರೆದುಕೊಳ್ಳಿ ಸಾಯಿಲಿ ನಮಗೇನಂದು ಸೀತೆ. ನಿಮ್ದು ಇಷ್ಟೇ ತಾನೆ ಕವಿಪ್ರಜ್ಞೆ, ಕೊನೆಗೆ ಹೇಳೋದು ಅದರಾಜಿಗೆ ಇಲ್ಲ. ಆದರೆ ನಮ್ಮ ರಾಮನಿಗೆ ಕಾಣಿಕೆ ಬರಲಿಲ್ಲಲ್ಲ, ಅದು ಒಳ್ಳೆಯದು. ಇದು ಪಾತಿವ್ರತೆ, ಇದು ಎತ್ತರ್ಥ, ಇದು ಗುಣವಂತ. ಅದನ್ನು ಯಾವುದು ದೋಷ ಯಾವುದು ಗುಣ ಎನ್ನುವುದು ಆಕೆಯಲ್ಲೇ ನಿಷ್ಠೆಯಾಗಿದೆ. ನಾವು ಸಮಾಜದ ತೋಲನದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ.
ಬೇಕಾಬಿಟ್ಟಿಯಾಗಿರತಕ್ಕಂಥ ಬದುಕೇ ಒಂದು ಸ್ವತಂತ್ರ ಎನ್ನುವಂಥದ್ದು ಅದು ದೊಡ್ಡ, ಈಗಲೇ ಅಷ್ಟಿಲ್ಲದೇನೆ ವಿಚಿತ್ರವಾದ ಗುಪ್ತವಾದ ಅಲೂಹ್ಯವಾದ ರೋಗಗಳಿಗೆಲ್ಲ ಬಲಿಯಾದಾಗ ಇನ್ನೇನು ಹೇಳಲಿಕ್ಕೆ ಬರುತ್ತೆ ಹೇಳಿ? ಸಮಾಜ ಮುಕ್ತವಾಗಿದ್ದಾಗ ರೋಗಗಳ ತವರು ಮನೆಯೇ ರೋಗದ ತವರಾಗುತ್ತೆ. ಇದು ಮುಂದಕ್ಕೆ ಎಲ್ಲದರ ನಕಶಿಕಾಂತ ತವರಿನ ಮೂಟೆ ಆಗುತ್ತೆ. ಹಾಗಾಗಿ ಇದನ್ನು ಒಪ್ಪಿಕೊಳ್ಳಿಕ್ಕೆ ಅಸ್ಪೃಷ್ಟಾಗಿದೆ ಅನ್ನೋಲಿ ಪಾರತಂತ್ರ ಎನ್ನುವುದೊಂದು ಲಕ್ಷ್ಮಿಗೆ, ಅಂದರೆ ಅಸ್ವಾತಂತ್ರ ಎನ್ನುವುದೊಂದು ಲಕ್ಷ್ಮಿಗೆ ಅಥವಾ ಈಶನ ಅಧೀನಳಿ ಅನ್ನೋದು ಲಕ್ಷ್ಮಿಗೆ ಅದು ಉಡೆಯ ಒಂದು ದೋಷ ಅಲ್ಲ. ಹಾಗಾಗಿ ಇದನ್ನು ಹೇಳುವಾಗ ಏಕ ಶಬ್ದದಿಂದ ಅದನ್ನು ತಿರುಗಿಸ್ಬಿಟ್ಟು ಮುಖ್ಯ ಅಂತ ಶಬ್ದ ಆಗ್ಬಿಟ್ಟು ಮುಖ್ಯ ದೋಷ ದೂರ ದೇವರು ಅನ್ನೋ ನೆಲೆಯಲ್ಲಿ ಮಾತಾಡ್ತಂತಹ ದೇಹ ಭಗವಂತನಂತು ಅಂತ ಚಿಂತನೆ ಕೊಟ್ಟು ಮತ್ತೆ ಭಗವಂತನ ಮತ್ತೊಂದು ರೀತಿಯ ಗುಣವಂತಿಕೆ ನಭೇಯ ಎಂದು ಹೇಳಿದೆ ನಾನು. ಇದು ವಿಭುಶಬ್ದದ ಅರ್ಥವಾಗಿ ಬರುತ್ತೆ ಅಂತ ಪ್ರಭುಶಬ್ದವನ್ನು ಹೇಳಿದ್ರಿಂದ ಅದರ ಅರ್ಥದ ಚಿಂತನೆ ಮತ್ತೆ ಭಾನುವಾರ